ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ವಿಜಯ್ ಭವ ಯೂಟ್ಯೂಬ್ ಚಾನಲ್ದ ಸ್ನೇಹಿತರೆ ವಿಜಯಭವ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ನಲ್ಲಿ ರಾಜ್ಯದ ಅತಿ ದೊಡ್ಡ ಟೆಸ್ಟ್ ಸರಣಿ ನಡೀತಾ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೋಸ್ಕರ ಅದನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ನಡೆಸ್ತಾಯಿದ್ರು ಅದರ ಕೇಳ್ತಾ ಇರೋ ಪ್ರಶ್ನೆಗಳು ಇತರ ಎಲ್ಲ ಪರೀಕ್ಷೆಗಳಿಗೂ ಯೂಸ್ಫುಲ್ ಆಗೋಂಗಿದೆ ತುಂಬ ಜನ ಭಾಗವಹಿಸ್ತಾ ಇದ್ದೀರಾ ಅದು ಟೆಸ್ಟ್ ತ್ರೀ ನಿನ್ನೆ ಭಾನುವಾರ ನಡೀತು ಅದರ ಕೆಲವೊಂದು ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಿ ಮತ್ತು ಕೆಲವೊಂದು ತಪ್ಪಾಗಿರ್ಬೋದಾ ಅಂತ ನಿಮಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ ಮಾಡೋಕೆ ಇವತ್ತು ಬಂದಿದ್ದೀನಿ ಮತ್ತು ನನ್ನ ಪ್ರಶ್ನೆಗಳ ರಿಲೇಟೆಡ್ ಆದ ಕರೆಂಟ್ ಅಫೇರ್ಸ್ ಜಿ ಕೆ ರಿಲೇಟೆಡ್ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದು ರಾಜ್ಯದ ಅತಿ ದೊಡ್ಡ ಟೆಸ್ಟ್ ಸರಣಿಯಾಗಿ ರೂಪುಗೊಳ್ತಾ ಇದೆ ನಾಲ್ಕು ಟೆಸ್ಟ್ಗಳು ನಾವು ಕಂಡಕ್ಟ್ ಮಾಡಿದ್ದೀವಿ ಟೋಟಲ್ ಎಂಬತ್ತು ಸಾವಿರ ಅಭ್ಯರ್ಥಿಗಳು ಅಟೆಂಡ್ ಮಾಡಿದ್ದಾರೆ ಅಂದರೆ ಅವರೇಜ್ ಇಪ್ಪತ್ತು ಸಾವಿರ ಒಂದೊಂದು ಟೆಸ್ಟ್ ತಗೊತಾ ಇದ್ದಾರೆ ಐದನೇ ಟೆಸ್ಟ್ ಮುಂದಿನ ಭಾನುವಾರ ಮೂವತ್ತನೇ ತಾರೀಕು ಜುಲೈ ನಡೀತಾ ಇದೆ ಅವತ್ತೊಂದು ಇಪ್ಪತ್ತು ಸಾವಿರ ಆ್ಯಡ್ ಆದರೆ ಒಂದು ಲಕ್ಷ ಸೆಲೆಬ್ರೇಷನ್ ನಾವು ನೀವು ಸೇರಿ ಮಾಡೋಣ ಇದು ರಾಜ್ಯದ ಅತಿ ದೊಡ್ಡ ಟೆಸ್ಟ್ ಸರಣಿ ರೂಪಗೊಳ್ಳೋದಕ್ಕೆ ನೀವೆಲ್ಲ ಕಾರಣ ಆಗ್ತಿದ್ರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಹಲವಾರು ವಿಡಿಯೋಗಳು ಸಬ್ಸ್ಕ್ರೈಬರ್ ಓನ್ಲಿಯಾಗಿ ರಿಲೀಸ್ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗದೆ ಇದ್ರಿಗೆ ಸಿಗಲ್ಲ ದಟ್ಸ್ ವೈ ಓಕೆ ಸ್ನೇಹಿತರೆ ಟೆಸ್ಟ್ ತ್ರೀ ಬಗ್ಗೆ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್ ಬರೋದಾದರೆ ಕ್ವಶನ್ ನಂಬರ್ಸ್ ಹದಿನಾರು ಮೂವತ್ತು ಇಪ್ಪತ್ತಾರು ಎಪ್ಪತ್ನಾಲ್ಕು ಹದಿನಾರರಲ್ಲಿ ಚಂದ್ರಾಯನ್ ಬಗ್ಗೆ ಇತ್ತು ಮೂವತ್ತಾರಲ್ಲಿ ಎಮ್ ಒನ್ ಎಮ್ ಟು ಮನಿ ಒನ್ ಮನಿ ಟು ಮನಿ ತ್ರೀ ಮನಿ ಫೋರ್ ಬಗ್ಗೆ ಇತ್ತು ಎಪ್ಪತ್ನಾಲ್ಕರಲ್ಲಿ ಕ್ಯಾಂಡಲ್ ಫ್ಲೇಮ್ ಬಗ್ಗೆ ಕ್ಯಾಂಡಲ್ನ ಬೆಂಕ್ ಜ್ವಾಲೆ ಬಗ್ಗೆ ಇತ್ತು ಆ ಮೂರು ಪ್ರಶ್ನೆಗಳಲ್ಲಿ ಕೀ ಉತ್ತರಗಳು ಸ್ವಲ್ಪ ವ್ಯತ್ಯಾಸ ಆಗಿದೆ ಅದನ್ನು ಸರಿಪಡಿಸಬೇಕು ಇಲ್ಲಿ ತಪ್ಪಾಗಿದೆ ನಾವು ಒಪ್ಕೋತಾ ಇದ್ದೀವಿ ಇದನ್ನು ಸರಿಪಡಿಸುವಂಥ ಪ್ರಯತ್ನ ಮತ್ತು ಅದಕ್ಕೆ ವಿವರವನ್ನು ಕೊಡುವಂಥ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಜೊತೆಗೆ ನೀವು ಡೌಟ್ಸ್ ಕೇಳಿದ್ರಿ ಒಂಬತ್ತನೇ ಪ್ರಶ್ನೆ ನ್ಯಾಷನಲ್ ಗೇಮ್ ರಿಲೇಟೆಡ್ ಅದು ತಪ್ಪು ಕೊಟ್ಟಿದ್ದೀರಾ ಅಂತ ಸ್ಟೇಟ್ ಇಂಟೆಲಿಜೆನ್ಸ್ ಪೊಲೀಸ್ ಸ್ಟೇಟ್ ಇಂಟೆಲಿಜೆನ್ಸ್ ಬಗ್ಗೆ ಮತ್ತು ಈಶಾನ್ಯ ರಾಜ್ಯಗಳ ಬಗ್ಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಬಗ್ಗೆ ಕ್ವಶನ್ ನಂಬರ್ ಹದಿನೆಂಟರಲ್ಲಿ ಐವತ್ತಾರಲ್ಲಿ ನೈಋತ್ಯ ಮಾನ್ಸೂನ್ ರಿಲೇಟೆಡ್ ಆಗಿ ಒಂದು ಡೌಟ್ ಕೇಳಿದ್ರಿ ಅರ್ಥಿಂಗ್ ಬಗ್ಗೆ ಅರ್ಥಿಂಗ್ ಏನು ವೈರ್ ಅರ್ಥಿಂಗ್ ಎಲ್ಲ ಮಾಡ್ತೀವಲ್ಲ ಅದ್ರ ರಿಲೇಟೆಡ್ ಆಗಿ ಎಪ್ಪತ್ತ್ಮೂರನೇ ಪ್ರಶ್ನೆಯಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಕರ್ ಇನ್ ರೀಜನಲ್ ಟಿ ವಿ ಚಾನಲ್ ಒಳಗೆ ರಿಲೇಟೆಡ್ ಆಗಿ ಎಂಬತ್ನಾಲ್ಕನೇ ಪ್ರಶ್ನೆಲಿ ಡೌಟ್ ಕೇಳಿದ್ರಿ ಎಂಬತ್ತೊಂಬತ್ತನೇ ಪ್ರಶ್ನೆಲಿ ಗ್ರೀನ್ ಹೌಸ್ ಗ್ಯಾಸಸ್ ರಿಲೇಟೆಡ್ ಆಗಿ ಏಳು ಪ್ರಶ್ನೆಗಳು ನೀವು ಡೌಟ್ ಅನಿಸಿದೆ ಡೌಟ್ ಕೂಡ ನಿಮಗೆ ಅನುಮಾನ ಕೂಡಲೇ ಅದು ಸರಿ ಉತ್ತರ ಆಗಬೇಕಂತೆಲ್ಲ ಇಲ್ಲಿ ಕ್ಲಾರಿಟಿ ತೆಗೆದುಕೊಳ್ಳ್ರಿ ಆವಾಗ ಇದು ಸರಿಯಾಗತ್ತೆ ಹಾಗಂತೇಳಿ ನಮ್ಮ ಕೆಲವು ಹುಡುಗರೆಲ್ಲ ಭಾಳ ವಿಚಿತ್ರವಾಗಿರ್ತಾರೆ ಮಹಾದೇವ ಸ್ವಾಮಿ ಎನ್ನೋರು ಪ್ರಶ್ನೆ ಹಾಕಿದ್ದಾರೆ ಬಹಳ ಪ್ರಶ್ನೆಗಳು ನೀವು ನೀಡುವ ಉತ್ತರಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ದಯವಿಟ್ಟು ಸರಿಯಾದ ಉತ್ತರಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ ಇನ್ನೊಬ್ಬರು ಪುನೀತ್ ಫ್ಯಾನ್ ಆಫ್ ಅಪ್ಪು ಅವರು ಹೇಳ್ತಾರೆ ತುಂಬ ಕೀ ಆನ್ಸರ್ಗಳು ತಪ್ಪು ಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ಉತ್ತರ ಸರಿ ಇಲ್ಲ ಮ್ಯಾಚ್ ಆಗಿಲ್ಲ ಅಂದ್ಕೊಳ್ಳೆ ನೀವು ಡಿಕ್ಲೇರ್ ಮಾಡಿಬಿಡ್ತೀರಾ ಇವ್ರು ಕೊಟ್ಟಿರೋದೆಲ್ಲ ತಪ್ಪು ಅಂತ ಮೂರು ಪ್ರಶ್ನೆಗಳಿಗೆ ನಾವು ಕೊಟ್ಟಿರೋದು ತಪ್ಪಲ್ಲ ಅದು ಅದು ಹೌದು ಇದು ಹೌದು ಬಿ ಆ್ಯಂಡ್ ಸಿ ಕರೆಕ್ಟ್ ಈ ಥರದಲ್ಲೆಲ್ಲ ಆಗಿದ್ವು ಅಂಥದ್ದು ಬಿಟ್ಟರೆ ಇನ್ನೋಳಕ್ಕೆ ನೀವು ಡೌಟ್ ಮಾಡ್ಕೊತಾ ಇದ್ದೀರಾ ಎಲ್ಲ ಕ್ಲಾರಿಫಿಕೇಷನ್ ತೆಗೆದುಕೊಳ್ಳೋಣ ಅಂದರೆ ನಾವು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕಾಗಲಿ ನಿಮ್ಮನ್ನು ಮಿಸ್ಗೈಡ್ ಮಾಡೋದಕ್ಕಾಗಲಿ ಆಗಲಿ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕಾಗಿಲ್ಲ ನಾವು ಕೆಲಸ ಮಾಡ್ತಿರೋದು ನಿಮಗೆ ರೈಟ್ ಗೈಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ದಟ್ಸ್ ವೈ ಇಷ್ಟು ಹ್ಯಾರ್ ಆದ ಮೆಸೆ ಮೆಸೇಜ್ಗಳು ಬಂದಾಗ ನಮ್ಮ ಟೀಮ್ ನಾನು ಅದನ್ನೆಲ್ಲ ಟಾಲರೇಟ್ ಮಾಡಿಸ್ಕೊಳ್ಳೋ ರಾಕ್ ಆಗಿಬಿಟ್ಟಿದ್ದೀನಿ ನಮ್ಮ ಟೀಮ್ಗೆ ಸ್ವಲ್ಪ ಏನಾದರೂ ಹರಿಟ್ ಆಗ್ಬೋದೇನೋ ಅಂತ ನನಗೆ ಆತಂಕ ಇದೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಮಟ್ಟದಲ್ಲಿ ಹೇಳೋದು ಒಳ್ಳೆಯದೇನೋ ಅಂತ ನಿಮ್ಗೊಂದು ಸಲಹೆ ನನ್ನ ಕಡೆಯಿಂದ ಸ್ನೇಹಿತರೆ ಕೆಳಗಿನ ಯಾವುದು ಮೆಟಾಫ್ ಫ್ಲಾಟ್ಫಾರ್ಮ್ಸಿಗೆ ಸೇರಿದ ಉತ್ಪನ್ನಗಳಾಗಿವೆ ಅಂತ ಕೇಳಿದ್ವಿ ಮೆಟಾಫ್ ಪ್ಲಾಟ್ಫಾರ್ಮ್ ಅನ್ನೋದು ಮೊದಲು ಫೇಸ್ಬುಕ್ ಅಂತ ಇತ್ತು ಆ ಫೇಸ್ಬುಕ್ ಅವರು ಮೆಟಾ ಅಂತ ರೀನೇಮ್ ಮಾಡ್ಕೋತಾರೆ ಟೂ ತೌಸಂಡ್ ಟ್ವೆಂಟಿ ನಂತರದಲ್ಲಿ ಇವತ್ತು ಹೆಚ್ಚು ಸೋಷಿಯಲ್ ಮೀಡಿಯಾ ನಾವೇನು ಬಳಸ್ತಾಯಿದ್ವಿ ಅವೆಲ್ಲ ಅವ್ರದೇ ಆಗಿದೆ ರೀಸೆಂಟಾಗಿ ಅವರು ಥ್ರೆಡ್ ಅನ್ನೋದನ್ನು ಲಾಂಚ್ ಮಾಡ್ಕೊಂಬರ್ತಾರೆ ಥ್ರೆಡ್ ಅಂತ ಒಂದು ಆ್ಯಪನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಲಾಂಚ್ ಮಾಡ್ಕೊಂಡು ಬಂದಿರೋದ್ರಿಂದ ಈ ಪ್ರಶ್ನೆ ಪ್ರಸ್ತುತವಾಗಿತ್ತು ಕೇಳಿದ್ದೀವಿ ಇದಕ್ಕೆ ಸರಿ ಉತ್ತರವನ್ನು ಕೊಟ್ಟಿರೋಂಥವರು ಕೇವಲ ಐವತ್ತಾರು ಪರ್ಸೆ ಐದು ಐವತ್ತೈದು ಐವತ್ತಾರು ಪರ್ಸೆಂಟ್ ಜನ ಮಾತ್ರ ಇನ್ನು ಉಳಿದೋರೆಲ್ಲ ತಪ್ಪು ಮಾಡಿದ್ದೀರ ನಿಮಗೆ ಗೊತ್ತಿರಬೇಕು ಮೆಟಾ ಫೇಸ್ಬುಕ್ನ ಹೊಸ ಒಂದು ಕಂಪನಿ ಅದು ಕಂಪ್ನಿ ರೀಬ್ರ್ಯಾಂಡ್ ಆಗಿದೆ ಅದರೊಳಗಡೆ ಫೇಸ್ಬುಕ್ ಬಿ ಆನ್ಸರ್ ಕರೆಕ್ಟರ್ಂದರೆ ಫೇಸ್ಬುಕ್ ಅವ್ರದೇ ಇನ್ಸ್ಟಾಗ್ರಾಮ್ ಹೋದೇ ಮೆಸೆಂಜರ್ ಅಂತ ಆ್ಯಪ್ ಇದೆ ಒನ್ ಟು ಒನ್ ಮೆಸೇಜ್ ಮಾಡೋಕ್ಕೆ ಮೆಸೆಂಜರ್ ಕೂಡ ಅವ್ರದೇ ಥ್ರೆಡ್ಸ್ ರೀಸೆಂಟಾಗಿ ಟ್ವಿಟ್ಟರ್ಗೆ ಕಾಂಪಿಟೇಷನ್ ಕೊಡೋಕ್ಕೆ ಬಂದಿರೋ ಥ್ರೆಡ್ಸು ಆ್ಯಂಡ್ ವಾಟ್ಸಪ್ ಇದಿಷ್ಟು ಮೆಟಾ ಫ್ಲಾರ್ಮ್ ಪ್ಲಾಟ್ಫಾರ್ಮ್ ಮಾರ್ಕ್ ಜುಕರ್ಬರ್ಗ್ ಅವರ ಸಮೂಹ ಸಂಸ್ಥೆಗಳಿಗೆ ಸೇರಿದ್ದಂಥ ಗ್ರೂಪ್ ಆಗಿರುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಬರೋಣ ಮೆಟಾ ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಇನ್ನೂ ಕ್ಲಾರಿಟಿ ಕೊಡೋದಾದರೆ ಇದು ಎರಡು ಸಾವಿರದ ನಾಲ್ಕು ಐದರಲ್ಲಿ ಆರಂಭವಾದದ್ದು ಫೇಸ್ಬುಕ್ ಇನ್ ಅಂತೇಳಿ ಆಮೇಲೆ ಬರೀ ಫೇಸ್ಬುಕ್ ಇನ್ ಅಂತ ರೀಬ್ರ್ಯಾಂಡ್ ಮಾಡ್ಕೋತಾರೆ ಈಗ ಅದನ್ನು ಮೆಟಾ ಅಂತೇಳಿ ನಾವು ಕರಿತೀವಿ ಮೆಟಾ ಫ್ಲಾಟ್ಫಾರ್ಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೆಸೆಂಜರ್ ಥ್ರೆಡ್ಸು ವ್ಯಾಟ್ಸಪ್ ಇನ್ನಿತರ ಬೇರೆ ಬೇರೆ ಥರದ ಸೌಲಭ್ಯಗಳು ಇದೆ ಆಕ್ಲೂಸ್ ಕ್ವೆಸ್ಟ್ ಅಂತ ಹಾರಿಜನ್ ವರ್ಲ್ಡ್ಸ್ ಅಂತ ಇದೆ ಮ್ಯಾಪಿಲ್ಯಾರಿ ಅಂತ ಇದೆ ವರ್ಕ್ ಪ್ಲೇಸ್ ಇದೆ ಪೋರ್ಟಲ್ ಈಗಿಲ್ಲ ಅವ್ರದ್ದು ಈ ಥರದಲ್ಲಿ ಹಲವಾರು ಉದ್ಯಮಗಳನ್ನು ಹೊಂದಿರುವಂಥ ಜಗತ್ತಿನ ಶ್ರೀಮಂತ ಕಂಪನಿಗಳಲ್ಲಿ ಒಂದಾಗಿದೆ ಮೆಟಾ ಹಾಗಾಗಿ ಇದು ಡೇ ಟು ಡೇ ನಾವು ಬಳಸ್ತೀವಿ ಅದು ಯಾರ್ದು ಏನಂತ ಗೊತ್ತಿರಬೇಕು ಈ ಪ್ರಶ್ನೆ ರೈಸ್ ಆಗಿದ್ದು ಏನಕ್ಕೆ ಅಂದರೆ ಥ್ರೆಡ್ಸ್ ಕಾರಣಕ್ಕೆ ಥ್ರೆಡ್ಸನ್ನು ಟ್ವಿಟ್ಟರ್ ಏನು ಮಾರ್ಕ್ ಜುಕರ್ಬರ್ಗ್ ಅವರ ಮಾಲೀಕತ್ವದಲ್ಲಿ ಅದೇ ಟ್ವಿಟ್ಟರ್ ಅದಕ್ಕೆ ವಿರುದ್ಧವಾಗಿ ಅಂತ ನಾವು ಬಿಂಬಿಸ್ತಾ ಇದ್ದೀವಿ ಹಾಗಾಗಿ ಈ ಪ್ರಶ್ನೆ ಪ್ರಸ್ತುತವಾಗಿದೆ ಓಕೆ ನೆಕ್ಸ್ಟ್ ಬರೋಣ ಕರಾವಳಿ ಆಮೆಗಳಿಗೆ ಪ್ರಸಿದ್ಧವಾದದ್ದು ಯಾವುದು ಅಂತ ತುಂಬ ಜನ ಸರಿ ಉತ್ತರ ಕೊಟ್ಟಿದ್ದಾರೆ ಏಯ್ಟಿ ಟೂ ಪರ್ಸೆಂಟ್ ಒಡಿಶಾ ಕರಾವಳಿ ಒಡಿಶಾ ಕರಾವಳಿಯಲ್ಲಿ ಸಾವಿರಾರು ಯಾಕೆ ಲಕ್ಷಾಂತರ ಆಮೆಗಳು ಬರ್ತವೆ ಅದು ಆಮೆಗಳ ಕರಾವಳಿ ಅಂತಲೇ ಫೇಮಸ್ ಆಗಿದೆ ರೀಸೆಂಟಾಗಿ ಒಂದು ನ್ಯೂಸ್ ರಿಪೋರ್ಟ್ ಬರುತ್ತೆ ಆರು ಪಾಯಿಂಟ್ ಮೂರು ಏಳು ಲಕ್ಷ ಆಲಿವ್ ರಿಡ್ಲಿ ಟರ್ಟಲ್ಗಳು ಅಲ್ಲಿ ಮೊಟ್ಟೆ ಇಡೋದಕ್ಕೆ ಮಾಸ್ ನೆಸ್ಟಿಂಗೋಸ್ಕರ ರಿಷಿಕುಲಾ ಬೀಚಲ್ಲಿ ಬಂದಿದ್ವು ಅಂತ ಹೀಗೆ ಒರಿಸ್ಸಾದ ಹಲವಾರು ಬೀಚ್ಗಳಲ್ಲಿ ಆಮೆಗಳನ್ನು ನೋಡ್ಬೋದು ನಾವು ಹಾಗಾಗಿ ಸರಿ ಉತ್ತರ ಕೊಟ್ಟಿದ್ದೀರ ಸೂಪರ್ ಅದ್ರ ಜೊತೆಗೆ ಒಡಿಶಾ ಅಂದರೆ ನಮಗೆ ಗೊತ್ತಿರಬೇಕು ಸುದರ್ಶನ್ ಪಟ್ನಾಯಕ್ ಬಿಕಾಸ್ ಸುದರ್ಶನ್ ಪಟ್ನಾಯಕ್ ಒಬ್ಬ ಮರಳು ಶಿಲ್ಪಿ ಸ್ಯಾಂಡ್ ಆರ್ಟಿಸ್ಟ್ ಅಂತ ಕರಿತೀವಿ ಹಲವಾರು ಅದ್ಭುತವಾದ ಕಲಾಕೃತಿಗಳನ್ನ ರಚನೆ ಮಾಡ್ತಾರೆ ಮತ್ತು ಈ ಮರಳು ಏನು ಅಂದರೆ ಒನ್ ಆರ್ ಟೂ ಡೇನಲ್ಲಿ ಅದು ಕ ಕಳ್ಕೊಬಿಡುತ್ತೆ ಗಾಳಿಗೆ ಮಳೆಗೆ ಎಲ್ಲ ಹೋಗ್ಬಿಡುತ್ತೆ ಆದರೂ ಆತ ಹೊಸ 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 ಆ ಕಾಲಕ್ಕೆ ತಕ್ಕಾದ ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ ಆ ಎಲೆಕ್ಷನ್ ಟೈಮಲ್ಲಿ ವೋಟ್ ಫಾರ್ ಇಂಡಿಯಾ ಅಂಡ್ ಬೆಟರ್ ಇಂಡಿಯಾ ಅಂತ ಒಂದು ಕಲಾಕೃತಿ ರಚನೆ ಮಾಡಿದರು ಇವರು ದೇಶದ ಒಬ್ಬ ಪ್ರಮುಖ ಸೆಲೆಬ್ರಿಟಿ ಆಗಿರೋದ್ರಿಂದ ನಮಗೆ ಗೊತ್ತಿರಬೇಕು ಜೊತೆಗೆ ರೀಸೆಂಟಾಗಿ ನಿನ್ನೆ ಮೊನ್ನೆ ಆಗಿರೋಂಥದ್ದು ಒರಿಸ್ಸಾದ ನವೀನ್ ಪಟ್ನಾಯಕ್ ಅವರು ಎರಡನೇ ದೀರ್ಘಾವಧಿಯ ಸಿ ಎಮ್ ಅಂದರೆ ಲಾಂಗೆಸ್ಟ್ ಸರ್ವಿಂಗ್ ಸಿ ಎಮ್ಗಳಲ್ಲಿ ಎರಡನೇ ರ್ಯಾಂಕಿಗೆ ಇದ್ದಾರೆ ಮೊದಲು ಪವನ್ ಕುಮಾರ್ ಚಾಂಗ್ ಚಾಮ್ಲಿಂಗ್ ಅಂತ ಸಿಕ್ಕಿಮ್ನವರು ಸುಮಾರು ಇಪ್ಪತ್ತ್ನಾಲ್ಕು ವರ್ಷ ಸಿ ಎಮ್ ಆಗಿದ್ದರು ಕಂಟಿನ್ಯೂಸ್ ಆಗಿ ಒಂದೇ ಸ್ಲಾಟಲ್ಲಿ ನೈಂಟಿ ಫೋರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಈಗ ಅವರು ನಿವೃತ್ತರಾಗಿರೋದ್ರಿಂದ ಇಪ್ಪತ್ನಾಲ್ಕು ವರ್ಷಕ್ಕೆ ನಿಂತಿದೆ ಇವರು ಆ ರೆಕಾರ್ಡ್ ಮುರಿಲೂಬೋದು ಬಿಕಾಸ್ ಇಪ್ಪತ್ತ್ಮೂರು ವರ್ಷ ನೂರ ಮೂವತ್ತೆಂಟು ದಿನ ಆಗಿದೆ ಇನ್ನೊಂದು ಇನ್ನೂರು ಮುನ್ನೂರು ದಿನ ಇದ್ದರು ಅಂದರೆ ಆ ದಾಖಲೆಯೂ ಮುರಿತಾರೆ ದೇಶದ ಲಾಂಗೆಸ್ಟ್ ಸರ್ವಿಂಗ್ ಸಿ ಎಮ್ ಅಲ್ಲಿ ಈ ಸದ್ಯಕ್ಕೆ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಜ್ಯೋತಿ ಬಸ್ಸು ಅಂತ ಇದ್ದರು ಅವರ ದಾಖಲೆಯನ್ನು ಮುರಿದು ಇವ್ರೀಗ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ ಓಕೆ ಸ್ನೇಹಿತರೆ ಉಗ್ರಗಾಮಿ ಸಂಘಟನೆ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳಿದ್ವಿ ಯಾವುದು ಉಗ್ರಗಾಮಿ ಸಂಘಟನೆ ಅಲ್ಲ ಅಂತ ಅಲ್ಲಿ ಹೆಸರು ನೋಡಿದ್ರೆ ಹಮಾಸ್ ಬೋಕೊಹಾರ ಮೊಸಾದ್ ತಾಲಿಬಾನ್ ಎಲ್ಲವೂ ಒಂದೇ ಥರ ಟೆರರಿಸ್ಟ್ ಗ್ರೂಪ್ ಥರನೇ ಕಾಣ್ತಾ ಇದೆ ನಿಮಗೆ ಹಾಗಾಗಿ ಭಾಳಷ್ಟು ಜನ ಇಲ್ಲಿ ಎರರ್ ಮಾಡ್ಕೊಂಡಿದ್ದೀರಾ ಫಿಫ್ಟಿ ಪರ್ಸೆಂಟ್ ಜನ ಮಾತ್ರ ಸರಿ ಉತ್ತರ ಕೊಟ್ಟಿದ್ದೀರಾ ಮೊಸಾದ್ ಅನ್ನೋದು ಟೆರರಿಸ್ಟ್ ಸಂಘಟನೆ ಅಲ್ಲ ಹಮಾಸ್ ಇಸ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ಅದು ಅಂದರೆ ಅವ್ರ ಪ್ರದೇಶದಲ್ಲಿ ಪ್ಯಾಲಿಸ್ತೈನ್ ಭಾಗದಲ್ಲಿ ಅವರು ನಾವು ದೇಶಪ್ರಮಿಗಳು ಅಂತ ಕರ್ಕೊಂಡ್ರು ಜಗತ್ತಿನ ಹಲವು ದೇಶಗಳಲ್ಲಿ ಅದನ್ನು ಟೆರರಿಸ್ಟ್ ಗ್ರೂಪ್ ಆಗಿ ಗುರುತಿಸಲ್ಪಡುತ್ತೆ ಹಮಾಸ್ ಇದು ಪ್ಯಾಲಿಸ್ತೈನ್ ಭಾಗದಲ್ಲಿ ಕಂಡುಬರುತ್ತೆ ಬರುತ್ತೆ ಹೆರಾಮು ಆಫ್ರಿಕಾ ಖಂಡದಲ್ಲಿರುವ ಪ್ರಮುಖ ಟೆರರಿಸ್ಟ್ ಗ್ರೂಪು ಅಧಿಕೃತವಾಗಿ ಅದು ಹಲವಾರು ದೇಶಗಳು ಟೆರ್ರರ್ ಆರ್ಗನೈಷನ್ಗೆ ಗುರುತಿಸಲ್ಪಡುತ್ತೆ ಮೊಸಾದ್ ಇಸ್ ನಾಟ್ ಎ ಟೆರರಿಸ್ಟ್ ಆರ್ಗನೈಜೇಷನ್ ಇದು ಇಸ್ರೇಲ್ನ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ನಮ್ಮ ದೇಶದಲ್ಲಿ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಹೇಗಿದೆಯೋ ಪಾಕಿಸ್ತಾನದಲ್ಲಿ ಐ ಎಸ್ ಐ ಇಂಟರ್ ಸರ್ವಿಸಸ್ ಆಫ್ ಇಂಟೆಲಿಜೆನ್ಸ್ ಹೇಗಿದೆಯೋ ದ ಸೇಮ್ ಇಸ್ರೇಲ್ಗಿರೋದು ಮೊಸಾದ್ ಇದು ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿದೆ ಇದು ಉಗ್ರಗಾಮಿ ಸಂಘಟನೆ ಅಲ್ಲ ಆ್ಯಂಡ್ ದೆನ್ ತಾಲಿಬಾನ್ ಇದು ನಿಮಗೆ ಗೊತ್ತಾಯಿದೆ ಆಫ್ಘಾನಿಸ್ತಾನದಲ್ಲಿ ಈಗ ಸರ್ಕಾರ ರಚನೆ ಮಾಡಿದ್ದರೂ ಕೂಡ ಹಲವಾರು ದೇಶಗಳಲ್ಲಿ ತಾಲಿಬಾನ್ ಒಂದು ಟೆರರ್ ಆರ್ಗನೈಸೇಷನ್ ಆಗಿ ಬ್ರ್ಯಾಂಡ್ ಆಗಿದೆ ಆ ದೇಶಗಳಲ್ಲಿ ಅವನ್ನು ಉಗ್ರಗಾಮಿ ಸಂಘಟನೆಗೆ ಗುರುತಿಸಲ್ಪಡುತ್ತೆ ಹಾಗಾಗಿ ಮೊಸಾದ್ ಅನ್ನೋದು ಟೆರ್ರರ್ ಆರ್ಗನೈಸೇಷನ್ ಅಲ್ಲ ಇದೊಂದು ಇಂಟೆಲಿಜೆನ್ಸ್ ಏಜೆನ್ಸಿ ಅನ್ನೋದು ನಿಮಗೆ ಗೊತ್ತಿರಬೇಕು ಜಗತ್ತಿನ ಅತ್ಯಂತ ಪ್ರಮುಖ ಇಂಟೆಲಿಜೆನ್ಸ್ ಏಜೆನ್ಸಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥ ಸಂಸ್ಥೆಯಾಗಿದೆ ಓಕೆ ನೆಕ್ಸ್ಟ್ ಬರೋಣ ಮೊಬೈಲ್ ಫೋನ್ಗಳಲ್ಲಿ ಯಾವ ತಂತ್ರಜ್ಞಾನ ಇರೋಲ್ಲ ವೈರ್ಲೆಸ್ ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಪ್ರಶ್ನೆ ಕೇಳಲಾಗಿತ್ತು ಸಿಂಪಲ್ ಇದೆ ನಿಮ್ಮ ಮೊಬೈಲಲ್ಲಿ ನೀವೇ ಬ್ಲೂಟೂತ್ ಯೂಸ್ ಮಾಡ್ತೀರಾ ಅದು ಇರುತ್ತೆ ಅಂತ ಗೊತ್ತು ನೀವೇ ವೈಫೈ ಯೂಸ್ ಮಾಡ್ತೀರಾ ಇರುತ್ತೆ ಅಂತ ಗೊತ್ತು ಇನ್ನೆರಡು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕೆಂದರೆ ಎನ್ ಎಫ್ ಸಿ ವಿ ಎಚ್ ಎಫ್ ಒಳಗಡೆ ಎರಡಲ್ಲೇ ಕನ್ಫ್ಯೂಸ್ ಮಾಡ್ಕೋಬೇಕಿರೋದು ನೀವು ಎನ್ ಎಫ್ ಸಿ ನಿಯರ್ ಫೀಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತಿದ್ದು ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಅಂತೇಳಿ ಮೊಬೈಲ್ಗಳಲ್ಲಿ ಇರುತ್ತೆ ಇದು ಕಾಂಟ್ಯಾಕ್ಟ್ಸ್ಗಳನ್ನ ಡಾಕ್ಯುಮೆಂಟ್ಗಳನ್ನು ಇತರೆ ಆ್ಯಪ್ಗಳನ್ನು ನಿಯರ್ ಫೀಲ್ಡಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸುವಂಥ ತಂತ್ರಜ್ಞಾನ ಆಗಿದೆ ಸಾಮಾನ್ಯ ಮೊಬೈಲ್ಗಳಲ್ಲೂ ಎನ್ ಎಫ್ ಸಿ ಇರುತ್ತೆ ಇದು ಕೂಡ ಬ್ಲೂಟೂತ್ ವೈಫೈ ಥರದಲ್ಲಿ ನೀವು ಡಾಟಾ ವರ್ಗಾವಣೆಗೆ ಬಳಸ್ಕೊಳ್ಬೋದು ಹಾಗಾದರೆ ವೈ ವಿ ಎಚ್ ಎಫ್ ಅಂದ್ರೇನು ವೆರಿ ಹೈ ಫ್ರೀಕ್ವೆನ್ಸಿ ಅಂತೇಳಿದು ಟಾಕಿಗಳಲ್ಲೆಲ್ಲ ಬಳಸ್ತಾರಲ್ಲ ಪೊಲೀಸ್ನವರಾಗಿರ್ಬೋದು ಕೆಲವು ಸೆಕ್ಯೂರಿಟಿ ಏಜೆನ್ಸಿಯಲ್ಲಾಗಿರ್ಬೋದು ಆ್ಯಂಡ್ ದೆನ್ನು ಈವೆಂಟ್ ಮ್ಯಾನೇಜ್ಮೆಂಟ್ಗಳಲ್ಲೆಲ್ಲ ಟಾಕಿ ಬಳಸ್ತಾ ಇರ್ತಾರೆ ಆ ವಾಕಿ ಟಾಕಿಗಳಲ್ಲಿರೋದು ವೆರಿ ಹೈ ಫ್ರೀಕ್ವೆನ್ಸಿ ಇದು ರೇಡಿಯೋ ಫ್ರೀಕ್ವೆನ್ಸಿ ಆಗಿದೆ ಇದನ್ನು ನಾವು ಮೊಬೈಲ್ಗಳಲ್ಲಿ ಇನ್ಸಲ್ಟ್ ಮಾಡಿಲ್ಲ ಆದರೆ ಇಲ್ಲಿ ನಮ್ಮ ಹುಡುಗರು ತುಂಬ ನಲವತ್ತು ಪರ್ಸೆಂಟ್ ಜನ ಮಾತ್ರ ಸರಿ ಉತ್ತರ ತೆಗೆದುಕೊಂಡಿದ್ದಾರೆ ಎನ್ ಸಿನೇ ಇರಲ್ಲ ಅಂತ ಜಾಸ್ತಿ ತಗೊಂಡ್ಕೊಂಡಿದ್ದಾರೆ ಎನ್ ಎಫ್ ಸಿ ಕೂಡ ಮೊಬೈಲಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಬೇಕು ಬ್ಲೂಟೂತ್ ವೈಫೈ ಅಷ್ಟೇ ನಿಮಗೆ ಎನ್ ಎಫ್ ಸಿ ಕೂಡ ಅಂತ ಗೊತ್ತಿರಬೇಕು ತುಂಬ ಆಶ್ಚರ್ಯ ಆಗ್ತಾ ಇರೋದು ಒಂದುವರೆ ಸಾವಿರ ಜನ ಬ್ಲೂಟೂಥೇ ಇರಲ್ಲ ಮೊಬೈಲಲ್ಲಿ ಅಂತ ಹೇಳಿದಿರಿ ಆ್ಯಂಡ್ ಒಂದು ಸಾವಿರ ಪ್ಲಸ್ ಜನ ವೈಫೈ ಇರೋಲ್ಲ ಅಂತ ಇಷ್ಟು ವೀಕ್ ಇರಬಾರ್ದು ಟೆಕ್ನಾಲಜಿಯಲ್ಲಿ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಈಗ ಟೆಸ್ಟ್ ಸೀರೀಸ್ ಇದ್ದೀರಾ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂದರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅರ್ಥ ಮೊಬೈಲ್ ಇದ್ದರೆ ಸಾಕಾಗಲ್ಲ ಮೊಬೈಲ್ ಇದ್ದ ಕೂಡಲೇ ಅದರ ಜೊತೆ ಅದ್ರದ್ದು ಕ್ಯಾಟ್ಲಾಗ್ ಕೂಡ ನಿಮಗೆ ಗೊತ್ತಿರಬೇಕು ಏನೇನು ಮಿನಿಮಮ್ ಇದೆ ಇದು ರಿಕ್ವೈರ್ಮೆಂಟ್ ಅಂತೇಳಿ ಆವಾಗ ನಿಮಗೆ ಆಟೋಮೆಟಿಕ್ಲಿ ಟೆಕ್ನಾಲಜಿ ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ದೆನ್ ಬರೋಣ ಕರ್ನಾಟಕದ ಪ್ರಮುಖ ಹುದ್ದೆಗಳು ಮುಖ್ಯಸ್ಥರ ಕುರಿತಾದ ಜೋಡಿ ಯಾವುದು ಸರಿಯಾಗಿಲ್ಲ ಅಂತ ಸಿಂಪಲ್ ಪ್ರಶ್ನೆ ಇದು ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಪ್ರಸನ್ನ ಬಿ ವರಾಳೆ ರೀಸೆಂಟ್ ಈ ವರ್ಷ ಬಂದಿದ್ದಾರೆ ಕರೆಕ್ಟ್ ಇದೆ ಚೀಫ್ ಸೆಕ್ರೆಟರಿ ಆಫ್ ಕ ಇಂಡಿಯಾ ಕರ್ನಾಟಕ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಅವರು ಐ ಎ ಎಸ್ನಲ್ಲಿ ಅತ್ಯುನ್ನತ ಹುದ್ದೆಯ ಅಧಿಕಾರಿಯಾಗಿರ್ತಾರೆ ವಂದಿತಾ ಶರ್ಮಾ ಅವರಿದ್ದಾರೆ ಇದೆ ವಿಧಾನಸಭೆ ಸ್ಪೀಕರ್ ಯು ಕಾದರ್ ಸರಿ ಇದೆ ಯಾಕಂದರೆ ಈಗ ಅಧಿವೇಶನ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ವಿಧಾನ ಪರಿಷತ್ನ ಚೇರ್ಮನ್ ರುದ್ರಪ್ಪ ಲಮಾಣಿ ಅಂತ ಹಾಕಿದ್ವಿ ಅದು ತಪ್ಪು ಉತ್ತರ ವಿಧಾನ ಪರಿಷತ್ನ ಚೇರ್ಮನ್ನವರು ಬಸವರಾಜ್ ಇದ್ದಾರೆ ರುದ್ರಪ್ಪ ಲಂಬಾಣಿಯವರು ವಿಧಾನಸಭೆಯ ಡೆಪ್ಯುಟಿ ಸ್ಪೀಕರ್ ಉಪ ಸ್ಪೀಕರ್ ಆಗಿರ್ತಾರೆ ಅವರು ವಿಧಾನ ಪರಿಷತ್ ಚೇರ್ಮನ್ ಅಲ್ಲ ವಿಧಾನ ಪರಿಷತ್ ಚೇರ್ಮನ್ ಬಸವರಾಜ್ ಹೊರಟ್ಟಿಯವರು ಈ ಪ್ರಶ್ನೆಗೆ ಸರಿ ಮಾಡಿದವ್ರ ಸಂಖ್ಯೆ ಎಪ್ಪತ್ತೈದು ಪರ್ಸೆಂಟ್ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನ ಈಗಲೂ ಕನ್ಫ್ಯೂಷನಲ್ಲಿದ್ದೀರಿ ಆ ಕನ್ಫ್ಯೂಷನ್ ಹೋಗಬೇಕು ದೆನ್ ಬರೋಣ ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಕೇಂದ್ರ ಕಚೇರಿ ನಮ್ಮಲ್ಲಿ ಇದು ಕ್ಲಾಸ್ ಆಗಿಲ್ಲ ಮಾಡ್ತೀವಿ ಸದ್ಯದಲ್ಲಿ ಇಂಟರ್ನ್ಯಾಷ್ನಲ್ ಆರ್ಗನೈಸೇಷನ್ ಆ್ಯಂಡ್ ಅವುಗಳ ಪ್ರಮುಖ ವಿಚಾರಗಳ ರಿಲೇಟೆಡ್ ಆಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜಿನೇವಾದಲ್ಲಿದೆ ಸರಿ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ಯಾರಿಸ್ ಅಂತ ಕೊಟ್ಟಿದ್ದೀವಿ ಅದು ತಪ್ಪು ಉತ್ತರ ಅದು ಕೂಡ ಜಿನೇವಾದಲ್ಲೇ ಇದೆ ಡಬ್ಲ್ಯೂ ಎಚ್ ಒ ಕೂಡ ಜಿನೇವಾನೇ ಸಾರ್ಕ್ ಕಾಟ್ಮು ಕರೆಕ್ಟ್ ಇದೆ ನ್ಯಾಟೊ ಬ್ರಝೆಲ್ಸ್ ಇದೆ ಅಲ್ಲಿಗೆ ಬಿ ತಪ್ಪು ಉತ್ತರ ಆಗಬೇಕು ಅಂದರೆ ಸರಿಯಾಗಿಲ್ಲ ಪೇರೋದು ನೀವು ಗುರುತಿಸಬೇಕಾದ ಬಿನ ಎಪ್ಪತ್ತೆಂಟು ಪರ್ಸೆಂಟ್ ಜನ ಗುರುತಿಸಿದ್ದೀರಾ ಇಟ್ಸ್ ಗುಡ್ ದೆನ್ ಬರೋಣ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಕರ್ನಾಟಕದಲ್ಲಿ ಮಂತ್ಲಿ ಪೆನ್ಷನ್ ಯಾರಿಗೆ ಕೊಡ್ತಾರೆ ಅಂತ ತುಂಬ ಹುಡುಗರು ವೃದ್ಧಾಪ್ಯ ವೇತನ ಗೊತ್ತು ಅಂಗವಿಕಲ ವೇತನ ಗೊತ್ತು ವಿಧವಾ ವೇತನ ಗೊತ್ತು ಅವು ಮೂರೇ ಅಂದ್ಕೊಂಡು ಹೇಗೆ ಚಾಯ್ಸ್ ಹೊಡೆದ್ಬಿಟ್ಟಿದ್ದೀರಾ ಬಟ್ ನೋ ಕರ್ನಾಟಕದಲ್ಲಿ ಸುಮಾರು ಎಂಟು ಥರದ ಮಂತ್ಲಿ ಪೆನ್ಷನ್ ಇದೆ ಒಂಬತ್ತು ಥರ ಬರುತ್ತೆ ವೆಬ್ಸೈಟಲ್ಲಿ ಅದರಲ್ಲಿ ಇಂದಿರಾ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮು ಮತ್ತು ನಮ್ಮಲ್ಲಿರೋದು ಸೇರಿಕೊಂಡು ಒಂಬತ್ತು ಕಾಣುತ್ತೆ ಆ್ಯಕ್ಚುಲಿ ಎಂಟು ಥರದಲ್ಲಿರುತ್ತೆ ವೃದ್ಧರಿಗೆ ವೇತನ ಇದು ವಿದ್ ವೇತನ ಇದೆ ಅಂಗವಿಕಲರಿಗೆ ಮಾಸಿಕ ವೇತನ ಇದೆ ವಿಧೇವಿಯರು ವಿಡೋ ಅಂತ ಕರಿತೀವಿ ಆ್ಯಂಡ್ ಅವಿವಾಹಿತ ವಿಚ್ಛೇದಿತ ಮಹಿಳೆಯರು ಅವಿವಾಹಿತ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆಗಿಲ್ಲ ಪೆನ್ಷನ್ ಕೊಡ್ರೆ ಬರಲ್ಲ ಬರೋಲ್ಲ ನಲ್ವತ್ತು ವರ್ಷ ಆಗಿದ್ದರೂ ಮದುವೆ ಆಗದಿರುವಂಥ ಬಿ ಪಿ ಎಲ್ ಕುಟುಂಬಕ್ಕೆ ಸೇರಿದ ಹೆಣ್ಮಗಳಿಗೆ ಅಥವಾ ಡೈವರ್ಸ್ ಆಗಿರುವ ನಲವತ್ತು ವರ್ಷ ಆಗಿರೋ ಹೆಣ್ಮಗಳಿಗೆ ಅವಳು ಅರವತ್ತೈದು ಅರ್ ವರ್ಷ ಆಗೋವರೆಗೂ ಯೋಜನೆ ಅಡಿ ಮೈತ್ರಿ ಯೋಜನೆಯಡಿಯಲ್ಲಿ ಅವರಿಗೆ ಸೌಲಭ್ಯಗಳನ್ನು ಕೊಡಲಾಗತ್ತೆ ದೆನ್ ಲೈಂಗಿಕ ಅಲ್ಪಸಂಖ್ಯಾತರು ಅವರಿಗೂ ಕೂಡ ಕೊಡಲಾಗುತ್ತೆ ಆ್ಯಂಡ್ ದೆನ್ ಆತ್ಮಹತ್ಯೆಗೀಡಾದ ರೈತನ ಪತ್ನಿ ಅಥವಾ ತಾಯಿಗೂ ಕೂಡ ಕೊಡಲಾಗುತ್ತೆ ಆ್ಯಸಿಡ್ ದಾಳಿ ಸಂತ್ರಸ್ತಿಗೆ ಕೂಡ ಪೆನ್ಷನ್ ಸ್ಕೀಮ್ ಇದೆ ಎಂಡೋಸಲ್ಫಾನ್ ಈ ಗೋಡಂಬಿ ತೋಟಗಳಿಗೆಲ್ಲ ಎಂಡೋಸಲ್ಫಾನ್ಸ್ ಸಿಂಪರಣೆ ಮಾಡಿ ತುಂಬ ಜನ ದೈಹಿಕವಾಗಿ ಕುಂಠಿತಗೊಂಡಂಥ ಪರಿಸ್ಥಿತಿ ನಾವು ದಕ್ಷಿಣ ಕನ್ನಡ ಉಡುಪಿ ಆ್ಯಂಡ್ ಕಾರವಾರ ಜ ಅಂದರೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನೋಡ್ತೀವಿ ಅಂಥವರಿಗೆ ಎಂಡೋಸಲ್ಫಾನ್ ಸಂತ್ರಸ್ತರು ಅಂತ ಕರಿತೀವಿ ಅವರಿಗೂ ಕೂಡ ಮಾಸಿಕ ವೇತನವನ್ನು ಕೊಡೋ ಸೌಲಭ್ಯ ಇದೆ ಕರ್ನಾಟಕದಲ್ಲಿ ಈ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಸರಿಯಾದ ಜೋಡಿ ಆಪ್ಷನ್ ಡಿ ಕೇವಲ ಮೂವತ್ತ್ಮೂರು ಪರ್ಸೆಂಟ್ ಜನ ತೆಗೆದುಕೊಂಡಿದ್ದೀರಾ ಇನ್ನು ಅರವತ್ತೇಳು ಪರ್ಸೆಂಟ್ ಜನ ತಪ್ಪು ಮಾಡ್ತಾಯಿದ್ದೀರಾ ಅದಕ್ಕೆ ನಿಮಗೆ ಗೊತ್ತಿರಬೇಕು ಬಿಕಾಸ್ ಹೆಚ್ಚು ಜನ ತೆಗೆದುಕೊಂಡಿದ್ದು ಆಪ್ಷನ್ ಎ ಅದು ಅಲ್ಲ ಆಪ್ಷನ್ ಡಿ ಇಸ್ ರೈಟ್ ದೆನ್ ಬರೋಣ ಡ್ಯಾಮ್ಗಳು ಜಿಲ್ಲೆಗಳು ಕಾರಂಜ ಕಾರಂಜಾ ಡ್ಯಾಮ್ ಕಾರಂಜಾ ನದಿ ಬೀದರ್ ಕರೆಕ್ಟಾಗಿದೆ ಹಾರಂಗಿ ಹಾರಂಗಿ ಡ್ಯಾಮ್ ಕೊಡಗುನಲ್ಲಿದೆ ಕರೆಕ್ಟಾಗಿದೆ ಕೆ ಆರ್ ಎಸ್ ಡ್ಯಾಮ್ ಕೆ ಆರ್ ಎಸ್ ಮೈಸೂರಲ್ಲಿ ನೋಡಿರ್ತೀರ ಅದರ ಡ್ಯಾಮ್ ಇರೋದು ಮಂಡ್ಯದಲ್ಲಿ ಕೆ ಆರ್ ಎಸ್ ಮಂಡ್ಯ ಕರೆಕ್ಟ್ ಇದೆ ಲಕ್ಕ್ಯ ಶಿವಮೊಗ್ಗದಲ್ಲಿ ಇಲ್ಲ ಲಕ್ಕ್ಯ ಚಿಕ್ಕಮಗಳೂರಲ್ಲಿ ಬರುತ್ತೆ ಕುದುರೆಮುಖ ಹತ್ರ ಬರುತ್ತೆ ಲಕ್ಕ್ಯ ಡ್ಯಾಮನ್ನು ನಿರ್ಮಾಣ ಮಾಡಿದ್ದು ಏನಕ್ಕೋಸ್ಕರ ಅಂತಂದರೆ ಸಿಲ್ಟ್ ಅಂದರೆ ಕೆಸರು ಅಲ್ಲಿ ಕಬ್ಬಿಣದ ಅದರನ್ನು ಸಂಸ್ಕರಣೆ ಮಾಡಿದ ಕೆಸರು ಹೋಗಿ ಸಮುದ್ರಕ್ಕೆಲ್ಲ ಸೇರ್ಕೋಬಾರ್ದು ಅನ್ನೋ ಕಡೆ ಸಿಲ್ಟ್ ಸ್ಟೋರೇಜ್ಗೋಸ್ಕರ ಮಾಡ್ತಾರೆ ಹಾಗಂತ ಅಲ್ಲೇನು ನೀರಿಲ್ಲ ಅಂತಲ್ಲ ನೀರು ಇದೆ ಅದನ್ನು ಪ್ರವಾಸಿಗರು ವಿಸಿಟ್ ಕೂಡ ಮಾಡ್ಬೋದು ದಿಸ್ ಇಸ್ ಲಕ್ಕ್ಯ ಡ್ಯಾಮ್ ಇದು ಕುದುರೆಮುಖ ಐರನ್ವೋರ್ ಕಂಪನಿದವರು ನಿರ್ಮಾಣ ಮಾಡಿದ ಡ್ಯಾಮ್ ಆಗಿದೆ ಇದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರುತ್ತೆ ದೇನ್ ಬರೋಣ ರಾಷ್ಟ್ರಗಳು ಮತ್ತು ರಾಷ್ಟ್ರೀಯ ಕ್ರೀಡೆಗಳು ಈ ಪ್ರಶ್ನೆಗೆ ತುಂಬ ಜನ ಅಬ್ಜೆಕ್ಷನ್ ಇದೆ ನಿಮಗೆ ನ್ಯಾಷನಲ್ ನ್ಯಾಷನಲ್ ಗೇಮ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಪಾಕಿಸ್ತಾನ ಹಾಕಿ ಪಕ್ಕ ಇದೆ ಬಾಂಗ್ಲಾದೇಶ್ ಕಬಡ್ಡಿ ಸರಿಯಾಗಿದೆ ರಷ್ಯಾ ಟೇಬಲ್ ಟೆನ್ನಿಸ್ ಅಲ್ಲ ಟೇಬಲ್ ಟೆನ್ನಿಸ್ಸು ಚೀನಾದಾಗಿದೆ ಹಾಗಾದರೆ ಭಾರತದ್ದು ಯಾವುದೂ ಅಧಿಕೃತ ಘೋಷಣೆ ಆಗಿಲ್ಲ ಅದು ಸರಿಯಾಗಿದೆ ಸರಿಯಾಗಿ ಇಲ್ಲದೆ ಇರೋದು ಸಿ ಏನು ಸರ್ ಹಿಂಗಂತೀರ ಭಾರತದಲ್ಲಿ ಹಾಕಿ ನ್ಯಾಷನಲ್ ಗೇಮ್ ಅಂತ ಹೇಳ್ಬಿಡ್ತೀರಾ ನೀವು ಯಾವುದೋ ಮಗ್ಗಿ ಪುಸ್ತಕದಲ್ಲಿ ಬಂತು ಯಾರೋ ನಮ್ಮಂಥವ್ರು ನಿಮ್ಮಂಥವ್ರು ಹೇಳಿದ್ರು ಆಗಲ್ಲ ಸಂಬಡಿ ಈಗ ಹೇಳ್ತಾರೆ ಕ್ರಿಕೆಟು ಭಾರತದ ಒಂದು ಧರ್ಮವಾಗಿದೆ ಅಂತೇಳಿ ಹಾಗಾದರೆ ಜೈನ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಜೊತೆ ಕ್ರಿಕೆಟ್ ಧರ್ಮ ಅಂತ ಸೇರ್ಸೋಕ್ಕಾಗತ್ತಾ ಆಗಲ್ಲ ಯಾರೋ ರಾಷ್ಟ್ರೀಯ ಕ್ರೀಡೆ ಹಾಕಿ ಕೂಡಲೇ ಸೇರ್ಸಕ್ಕೆ ಬರಲ್ಲ ಅಧಿಕೃತವಾಗಿ ಭಾರತ ಸರ್ಕಾರ ಎಲ್ಲೂ ಕೂಡ ನ್ಯಾಷ್ನಲ್ ಗೇಮ್ ಅಂತ ಡಿಕ್ಲೇರ್ ಮಾಡಿಲ್ಲ ಇದು ನಿಮಗೆ ಗೊತ್ತಿರಬೇಕು ಹಿಂದೊಮ್ಮೆ ನಾನೇ ಒಂದು ವಿಡಿಯೋ ಮಾಡಿದಾಗ ಅದು ಕಾಂಟ್ರವರ್ಸಿ ಆಗಿತ್ತು ರಾಷ್ಟ್ರೀಯ ಭಾಷೆ ಯಾವುದೂ ಇಲ್ಲ ಅಂತ ಅಂದಿದ್ದೆ ರಾಷ್ಟ್ರೀಯ ಭಾಷೆ ಅಂತ ಭಾರತ ಸರ್ಕಾರದಲ್ಲಾಗಲಿ ಭಾರತ ಸಂವಿಧಾನದಲ್ಲೂ ಎಲ್ಲೂ ಡಿಕ್ಲೇರ್ ಮಾಡಲ್ಲ ಎಲ್ಲೂ ಡಿಕ್ಲೇರ್ ಮಾಡದಿದ್ದಾಗ ರಾಷ್ಟ್ರೀಯ ಭಾಷೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಸಂವಿಧಾನಿಕ ಭಾಷೆಗಳು ಅಂತ ಹೇಳ್ತೀವಿ ಪರಿಶಿಷ್ಟ ಏಯ್ಟಲ್ಲಿದೆ ಇಪ್ಪತ್ತೆರಡು ಭಾಷೆ ಇದೆ ಸರಿ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಅಂತ ಎಲ್ಲೂ ಡಿಕ್ಲೇರ್ಡ್ ಮಾಡಿಲ್ಲ ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಅದು ಕೂಡ ಸರಿ ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಕ್ರೀಡೆ ಇಲ್ಲ ಅದು ಕೂಡ ಸರಿ ಬಿಕಾಸ್ ನಿಮಗೆ ಡೌಟ್ ಇದ್ದರೆ ಇಲ್ಲಿ ನೋಡ್ಬೋದು ನೀವು ನ್ಯಾಷನಲ್ ಗೇಮ್ ಬೇರೆ ದೇಶಗಳಲ್ಲೇ ಇದೆ ಭಾರತ ಸರ್ಕಾರದ ರಿಲೇಟೆಡ್ ಆಗಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಮಯೂರೇಶ್ ಅಗರ್ವಾಲ್ ಅಂತ ಒಬ್ಬ ಮಹಾರಾಷ್ಟ್ರದವರು ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ ಬರೀತಾರೆ ಯಾವುದು ನ್ಯಾಷನಲ್ ಗೇಮು ಯಾವಾಗಿಂದ ಅದು ನ್ಯಾಷನಲ್ ಗೇಮ್ ಡಿಕ್ಲೇರ್ ಮಾಡಿದ್ರಿ ಅಂತ ಆವಾಗ ಭಾಳ ಕ್ಲಿಯರ್ ಕಟ್ಟಾಗಿ ಆರ್ ಟಿ ಐ ರಿಪ್ಲೈ ಬರುತ್ತೆ ದ ಗೌರ್ಮೆಂಟ್ ಹ್ಯಾಸ್ ನಾಟ್ ಡಿಕ್ಲೇರ್ಡ್ ಎನಿ ಸ್ಪೋರ್ಟ್ಸ್ ಆರ್ ಗೇಮ್ ಆ್ಯಸ್ ನ್ಯಾಷನಲ್ ಗೇಮ್ ಆಫ್ ದ ಕಂಟ್ರಿ ಆ್ಯಂಡ್ ದ ಆಬ್ಜೆಕ್ಟಿವ್ ಆಫ್ ಗೌರ್ಮೆಂಟ್ ಈಸ್ ಎಂಕರೇಜ್ ಆ್ಯಂಡ್ ಪ್ರಮೋಟ್ ಆಲ್ ದ ಸ್ಪೋರ್ಟ್ಸ್ ಡಿಸಿಪ್ಲಿನ್ಸ್ ಎಲ್ಲ ಕ್ರೀಡೆಗಳನ್ನು ಸಮಾನವಾಗಿ ಬೆಂಬಲಿಸಬೇಕಿದೆ ನಾವು ಹಾಗಾಗಿ ಯಾವುದನ್ನು ಕೂಡ ನ್ಯಾಷನಲ್ ಗೇಮ್ ಆಗಿ ಡಿಕ್ಲೇರ್ ಮಾಡಿಲ್ಲ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಥರೈಸ್ಡ್ ಆಗಿ ಹೇಳಿರುವಂಥ ದಾಖಲೆ ಇದೆ ಹಾಗಾಗಿ ಇದನ್ನು ನೀವು ಸ್ಪಷ್ಟ ಇಟ್ಕೋಬೇಕು ಈ ಚಾಯ್ಸ್ ಇದ್ದರೆ ಇದೆ ಇದಿಲ್ಲಪ್ಪ ಹಾಕಿ ಇದೆ ಅಂದರೆ ಗೋ ಫಾರ್ ಹಾಕಿ ಈ ಚಾಯ್ಸೂ ಇದ್ದಾಗ ಯಾವುದು ಅಧಿಕೃತ ಘೋಷಣೆ ಆಗಿಲ್ಲ ಅನ್ನೋದಿದ್ದಾಗ ಅದು ಉತ್ತರನೇ ಆಗಿರುತ್ತೆ ರಷ್ಯಾ ಅದು ಟೇಬಲ್ ಟೆನ್ನಿಸ್ ಅಲ್ಲ ಇದೆ ಅನ್ನೋದು ನಿಮಗೆ ಸ್ಪಷ್ಟ ಇರಬೇಕು ನ್ಯಾಷನಲ್ ಗೇಮ್ ಕ್ರಿಕೆಟು ಇಂಗ್ಲೆಂಡ್ದಾಗಿದೆ ಸ್ಪೇನ್ದು ಬುಲ್ ಕಾಳಗ ಭಾಳ ಎಕ್ಸಾಂಪಲ್ ಬಂದಿದೆ ಶ್ರೀಲಂಕಾದಲ್ಲಿ ವಾಲಿಬಾಲ್ ಪಾಕಿಸ್ತಾನ ಹಾಕಿ ಅಮೇರಿಕದ್ದು ಎಕ್ಸಾಂಪಲ್ ಬರುತ್ತೆ ಬೇಸ್ಬಾಲ್ ಆ್ಯಂಡ್ ಬಾಂಗ್ಲಾದೇಶದಲ್ಲಿ ಕಬಡ್ಡಿ ಇವೆಲ್ಲ ನ್ಯಾಷನಲ್ ಗೇಮ್ ಬೇರೆ ಬೇರೆ ಇದೆ ಓಕೆ ಸ್ನೇಹಿತರೆ ದೇಸಿ ಸಮರ ಕಲೆಗಳು ನೀವು ದೇಸಿ ನೃತ್ಯಗಳು ಡ್ಯಾನ್ಸು ಅದು ಇದು ಆಯಿತು ಈ ಥರ ಕೇಳ್ಬೋದೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ಸಮರ ಕಲೆಗಳ ರಿಲೇಟೆಡ್ ಹಾಕು ಈಗ ಕರಳ್ ಕಳರಿಪಯೊಟ್ಟು ಅನ್ನೋದು ತುಂಬ ಪಾಪ್ಯುಲರ್ ಆಗಿ ದೇಶದಾದ್ಯಂತ ಸುದ್ದಿ ಆಗ್ತಾಯಿದೆ ಪಯಟ್ಟು ಕೇರಳದ್ದು ಘಾಟ್ಕ ಅನ್ನೋದು ಆ ಪಂಜಾಬ್ನ ಒಂದು ಸಮರ ಆಗಿದೆ ಸಿಲಂಬಮ್ ಅನ್ನೋದು ತಮಿಳ್ನಾಡು ಇದು ಲಾಠಿಯ ಇಟ್ಕೊಂಡು ಆಡೋವಂಥದ್ದು ಸಿಲಂಬಂ ಘಟ್ಕಾ ಕೂಡ ಲಾಠಿದೆ ಇದೆ ಕಳರಿಪಯಟು ಡಿಫ್ರೆಂಟು ಆಯುಧ ರಹಿತ ಆಯುಧವಾಗೆಲ್ಲ ಆಡ್ತಾರೆ ಘಟ್ಕಾ ಪಂಜಾಬ್ ಸರಿ ಇದೆ ಕಳರಿಪೇಯಟು ಕೇರಳ ಸರಿ ಇದೆ ಸಿಲಂಬಂ ತಮಿಳ್ನಾಡು ಸರಿ ಇದೆ ಹೀಗೆ ಹಲವಾರು ದೇಶಗಳಲ್ಲಿ ರಾಜ್ಯಗಳಲ್ಲಿ ಹಲವಾರು ದೇಸಿ ಕಲೆಗಳಿದ್ದಾವೆ ಮಲ್ಲಕ್ಕಂಬ ಕರ್ನಾಟಕದಲ್ಲ ಆ್ಯಕ್ಚುಲಿ ಮಾನಸೋಲ್ಲಾಸ ಮೂರನೇ ಸೋಮೇಶ್ವರವರು ಬರೆದಿರೋದ್ರಲ್ಲಿ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಮಲ್ಲಕಂಬ ಅನ್ನೋ ಕಾನ್ಸೆಪ್ಟ್ ಮೆನ್ಷನ್ ಆಗಿದೆ ಮಾನಸೋಲ್ಲಾಸದಲ್ಲಿ ಮಾನಸೋಲ್ಲಾಸದಲ್ಲಿ ಮೆನ್ಷನ್ ಆಗಿದೆ ಅನ್ನೋ ಕಾರಣಕ್ಕೆ ಇದು ಕರ್ನಾಟಕದ ದೇಸಿ ಕಲೆ ಅನ್ನೋಕ್ಕೆ ಬರಲ್ಲ ಮಲ್ಲಕಂಬವನ್ನು ಹೆಚ್ಚು ಬಳಸಿದವರು ಅದು ಆರಂಭವನ್ನು ಕಂಡು ಬರುವಂಥದ್ದು ಒಂದು ರಾಜ್ಯದ ಆಟ ಅಂತ ಡಿಕ್ಲೇರ್ಡ್ ಮಾಡಿರೋಂಥದ್ದು ಮಧ್ಯಪ್ರದೇಶದಲ್ಲಿ ಮಲ್ಲಕಂಬ ಮಧ್ಯಪ್ರದೇಶಕ್ಕೆ ಮ್ಯಾಚ್ ಆಗುತ್ತೆ ಹೊರತು ಕರ್ನಾಟಕಕ್ಕಲ್ಲ ಕರ್ನಾಟಕದಲ್ಲಿ ಇದೆ ಮಲ್ಲ ಅನ್ನೋ ಪದ ಕರ್ನಾಟಕ ಫ್ಯಾಮಿಲಿಯರ್ ಇದೆ ಹಾಗಂತೇಳಿ ಇದು ನಮಗೆ ಸೆಟ್ ಆಗಲ್ಲ ಮಲ್ಲ ಕಂಬ ಕರ್ನಾಟಕದ ದೇಸಿ ಕ್ರೀಡೆ ನಮ್ಮಲ್ಲಿ ಕಂಬಳ ಬೇರೆ ಬೇರೆ ಆಟಗಳಿಗೆ ಕಂಡು ಬರ್ತವೆ ಮಲ್ಲ ಕಂಬ ಮಧ್ಯ ಪ್ರದೇಶಕ್ಕೆ ಹೋಗತ್ತೆ ಓಕೆ ಅಲ್ಲಿಗೆ ರೈಟ್ ಆನ್ಸರ್ ಮಾಡಿರೋರು ಭಾಳ ಕಡಿಮೆ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಇನ್ನು ಉಳಿದವರೆಲ್ಲ ತಪ್ಪು 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 ಚಾಯ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ಎಪ್ಪತ್ತೆಂಟು ಪರ್ಸೆಂಟ್ ಜನ ತಪ್ಪು ಮಾಡಿದರೆ ಕೇರ್ಫುಲ್ ಇರಿ ಕಂಬ ನಮ್ಮ ರಾಜ್ಯದಲ್ಲ ಇದು ಮಧ್ಯಪ್ರದೇಶದ್ದು ಬಿಕಾಸ್ ರಾಜಪೂತ್ರು ಇದನ್ನ ಹೆಚ್ಚು ಪಾಪ್ಯುಲರ್ ಮಾಡೋವಂಥದ್ದು ರಾಜ್ಪೂತ್ ರ ಹೆಚ್ಚು ಪಾಪ್ಯುಲರ್ ಮಾಡಿದ್ದಾರೆ ಮಧ್ಯಪ್ರದೇಶ ರಾಜೂತ್ ಜಾಸ್ತಿ ಇದ್ದಾರೆ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಅದನ್ನು ಸ್ಟೇಟ್ ಗೇಮ್ ಆಗಿ ಕೂಡ ಡಿಕ್ಲೇರ್ ಮಾಡ ಸ್ಪೋರ್ಟ್ಸ್ ಆಗಿ ಡಿಕ್ಲೇರ್ ಮಾಡ್ತಾರೆ ಆ ರಾಜ್ಯದಲ್ಲಿ ಓಕೆ ಮೂರು ಟ್ರಿಲಿಯನ್ ಡಾಲರ್ ಮೌಲ್ಯದ ಕಂಪನಿ ಜೂನಲ್ಲಿ ದೊಡ್ಡ ಸುದ್ದಿ ಇದು ಬಿಕಾಸ್ ಭಾರತ ಸರ್ಕಾರ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ವೇಳೆಗೆ ಅಂತ ಬಬ್ಬೆ ಹೊಡಿತಾ ಇದ್ದೀವಿ ಪ್ರಧಾನಮಂತ್ರಿಯವರು ಎಲ್ಲ ಕಡೆ ಅದು ಹೇಳ್ತಾರೆ ಫೈವ್ ಟ್ರಿಲಿಯನ್ ಆದರೆ ಒಂದು ಕಂಪನಿ ತ್ರೀ ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ವ್ಯಾಲ್ಯೂ ಸಂಪಾದಿಸುತ್ತೆ ಅಂದರೆ ಯಾವ ಕಂಪ್ನಿ ಇರ್ಬೋದು ಅಂತ ನಿಮಗೆ ಗೊತ್ತಿರಬೇಕಲ್ಲ ಇದಕ್ಕೆ ರೈಟ್ ಆನ್ಸರ್ ಆ್ಯಪಲ್ ಆ್ಯಪಲ್ ಅಂತ ಉತ್ತರ ಕೊಟ್ಟರು ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಬಿಗ್ ನ್ಯೂಸ್ ಇದು ಇಡೀ ಜಗತ್ತಿನಾದ್ಯಂತ ಬಿಕಾಸ್ ಒನ್ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ ಫೈವ್ ಟ್ರಿಲಿಯನ್ ಡಾಲರ್ ಆಗುತ್ತೆ ಒಂದು ದೇಶದ್ದೇ ಆಗ್ತಾ ಇರಲ್ಲ ಅಂದರೆ ನೋಡಿ ನೀವು ಸಿಂಪ್ಲಿ ಒಂದು ಆ್ಯಪಲ್ ಕಂಪನಿ ತ್ರೀ ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ಎಕಾನಮಿ ಮಾಡುತ್ತೆ ಜೂನ್ ತಿಂಗಳಲ್ಲಿ ಇಂಡಿಯಾದವರು ಅದೇ ತಿಂಗಳ್ಳಿಕ್ಲೇರ್ ಮಾಡ್ತೀವಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಂದ ನಮ್ಮದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಟ್ರಿಲಿಯನ್ ಡಾಲರ್ ಇದೆ ನಾವೇನು ಭಾಳ ಇಲ್ಲ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಟ್ರಿಲಿಯನ್ ಡಾಲರ್ ದೇಶದ ಎಕಾನಮಿಗೂ ಒಂದು ಕಂಪ್ನಿ ಎಕಾನಮಿಗೂ ಸಮ ಸಮ ಅಂಥದ್ದೊಂದು ದೊಡ್ಡ ಸುದ್ದಿ ಗೊತ್ತಿರಬೇಕು ಅದು ಆ್ಯಪಲ್ ಓಕೆ ನೆಕ್ಸ್ಟ್ ಬರೋಣ ಐ ಪಿ ಎಸ್ ಹುದ್ದೆಗಳ ಶ್ರೇಣಿ ಎಕ್ಸ್ಕ್ಲೂಸಿವ್ಲಿ ಪಿ ಸಿ ಎಕ್ಸಾಮ್ಗಾಗೆ ಕೇಳಿದ್ದು ಐ ಪಿ ಎಸ್ಗೆ ಆಯ್ಕೆಯಾಗಿ ಇವರಿಗೆ ಪ್ರೊಬೆಷ್ನರಿಗೆ ಜಾಯ್ನ್ ಆಗ್ತಿರ್ತಾರಲ್ಲ ಜಾಯ್ನ್ ಆಗ್ತಿದ್ದಂಗೆ ಅವರನ್ನು ಎ ಎಸ್ ಪಿ ಅಂತ ಕರೀತಾರೆ ಎ ಎಸ್ ಪಿ ಅಸಿಸ್ಟೆಂಟ್ ಎಸ್ ಪಿ ನಾಟ್ ಅಡಿಷ್ನಲ್ ಎಸ್ ಪಿ ಅಸಿಸ್ಟೆಂಟ್ ಎಸ್ ಪಿ ಅಲ್ಲಿಗೆ ಆಪ್ಷನ್ ಎನಲ್ಲಿ ಆಪ್ಷನ್ ಡಿನಲ್ಲಿದೆ ಉಳ್ಕಿದ ಕಡೆ ಇಲ್ಲ ಹಾಗಾಗಿ ಎ ಡಿ ಅಷ್ಟರಲ್ಲೇ ಚಾಯ್ಸ್ ತೊಗೋಬೇಕು ನೀವು ಎ ಎಸ್ ಪಿ ಇದ್ದವರು ಎಸ್ ಪಿ ಆಗ್ತಾರೆ ಎಸ್ ಪಿ ಇದ್ದೆಲ್ಲೇ ಸೀನಿಯರ್ ಎಸ್ ಪಿ ಆದಾಗ ಎ ಐ ಜಿ ಅಂತ ಕೆಲವೊಂದು ಕಡೆ ಕರಿತೀವಿ ಭಾಳ ಕಡೆ ಇರಲ್ಲ ಅದು ಎಸ್ ಪಿ ನಂತರದಲ್ಲಿ ಡಿ ಐ ಜಿ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಸೇಮ್ ಎ ಡಿ ಎರಡು ಕಡೆ ಮೂವ್ ಆಗ್ತಾಯಿದ್ದೀಯಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಡಿ ಐ ಜಿ ನಂತರ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ನಂತರ ಪ್ರಮೋಷನ್ ಐ ಜಿ ಪಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅದು ಡಿ ಚಾಯ್ಸಲ್ಲಿ ಇಲ್ಲ ಡಿ ಚಾಯ್ಸಲ್ಲಿ ಇಲ್ಲ ಅಂದ್ಕೊಳ್ಳಿ ಆಪ್ಷನ್ ಎ ಚಾಯ್ಸ್ ಹಿಡ್ಕೊಬಿಡ್ಬೇಕು ಐ ಜಿ ಪಿ ಇದ್ದಂಥವ್ರು ಎ ಡಿ ಜಿ ಪಿ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗ್ತಾರೆ ಎ ಡಿ ಜಿ ಪಿಯವರು ಡಿ ಜಿ ಪಿ ಆಗ್ತಾರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಆರು ಜನ ಡಿ ಜಿ ಪಿಯಲ್ಲಿ ಸೀನಿಯರ್ ಇದ್ದವ್ರನ್ನ ಅದೇನು ಪ್ರತ್ಯೇಕ ಹುದ್ದೆ ಅಲ್ಲ ಅದು ಸೀನಿಯರ್ ಇದ್ದವ್ರಿಗೆ ಬೆಂಗಳೂರು ಐ ಜಿ ಪಿ ಹುದ್ದೆಯನ್ನು ಚಾರ್ಜ್ ಕೊಡ್ತಾರೆ ಅವಾಗ ಅವ್ರು ರಾಜ್ಯದ ಮುಖ್ಯಸ್ಥ ಅಂತ ಕರೆಯಲ್ಪಡ್ತಾರೆ ಡಿ ಜಿ ಆ್ಯಂಡ್ ಐ ಜಿ ಪಿ ಅಂತ ಗುರುತಿಸ್ತೀವಿ ರಾಜ್ಯದ ಹೆಡ್ ಆಫ್ ದಿ ಪೊಲೀಸ್ ಆಗ್ತಾರೆ ದಿಸ್ ಇಸ್ ದ ರ್ಯಾಂಕ್ ಆಪ್ಷನ್ ಎ ಈಸ್ ಕರೆಕ್ಟು ಇದನ್ನು ಸರಿ ಉತ್ತರ ಕೊಟ್ಟವರು ಫಾರ್ಟಿ ಟೂ ಪರ್ಸೆಂಟ್ ಮಾತ್ರ ಹಾಗಾದರೆ ಪೊಲೀಸ್ ಎಕ್ಸಾಮ್ಗೆ ನೀವು ರೈಟ್ ಪ್ರಿಪೇರ್ ಮಾಡೋ ಸಂಖ್ಯೆ ಭಾಳ ಕಡಿಮೆ ಇದೆ ಅನಿಸ್ತಾ ಇದೆ ನನಗೆ ದಟ್ ರೀಸನ್ ಇಲ್ಲಿ ವರ್ಕ್ ಮಾಡಲೇಬೇಕು ನೀವು ಇನ್ನೊಂದು ಸರಿ ನೋಡ್ಕೊಳ್ಳೋಣ ಅಸಿಸ್ಟೆಂಟ್ ಎಸ್ ಪಿ ನಾಟ್ ಅಡಿಷ್ನಲ್ ಎಸ್ ಪಿ ಅವರು ಎಸ್ ಪಿ ಚಾರ್ಜ್ ತೊಗೋತಾರೆ ಡಿ ಐ ಜಿ ಐ ಜಿ ಪಿ ಎ ಡಿ ಜಿ ಪಿ ಡಿ ಜಿ ಪಿ ಡಿ ಜಿ ಆ್ಯಂಡ್ ಐ ಜಿ ಪಿ ದಿಸ್ ಇಸ್ ಹೈರಾರ್ಕಿ ಆಫ್ ಐ ಪಿ ಎಸ್ ಸರ್ ಇದ್ರದ್ದು ಇನ್ಸೈನಿಯಾ ಕೇಳ್ತಾರಲ್ಲ ಇನ್ಸೈನಿಯಾ ಐ ಪಿ ಎಸ್ಗೆ ಫಸ್ಟ್ ಜಾಯಿನ್ ಆಗ್ತಂಗೆ ಸಿಂಗಲ್ ಸ್ಟಾರ್ ಕೊಡ್ತಾರೆ ಒನ್ ಇಯರ್ ಆಗ್ತಂಗೆ ಎರಡು ಸ್ಟಾರ್ ಕೊಡ್ತಾರೆ ಆಮೇಲೆ ಸ್ವಲ್ಪ ದಿನಕ್ಕೆ ಮೂರು ಸ್ಟಾರ್ ಕೊಡ್ತಾರೆ ದೆನ್ ಅವರು ಐ ಪಿ ಎಸ್ ಚಾರ್ಜ್ ತಗೊಳ್ಳೋ ಟೈಮಲ್ಲಿ ಭಾರತದ ಲಾಂಛನ ಏನಿದೆ ಅದು ಬರುತ್ತೆ ನಾಲ್ಕು ಮುಖದ ಸಿಂಹ ನಾಲ್ಕು ಮುಖದ ಸಿಂಹದ ಜೊತೆ ಒಂದು ಸ್ಟಾರ್ ಬರುತ್ತೆ ಇದು ನೆಕ್ಸ್ಟ್ ಪ್ರಮೋಷನ್ಗೆ ಆಮೇಲೆ ನಾಲ್ಕು ಮುಖದ ಸಿಂಹ ಎರಡು ಸ್ಟಾರು ನಾಲ್ಕು ಮುಖದ ಸಿಂಹ ಮೂರು ಸ್ಟಾರು ಆಮೇಲೆ ಕೋಲು ಮತ್ತು ಖಡ್ಗ ಜೊತೆಗೆ ಒಂದು ಸ್ಟಾರ್ ಬರುತ್ತೆ ನಾಲ್ಕು ಮುಖದ ಸಿಂಹ ಹೋಗುತ್ತೆ ಕೋಲು ಖಡ್ಗ ಮತ್ತು ನಾಲ್ಕು ಮುಖದ ಸಿಂಹ ಭಾರತದ ಲಾಂಛನ ಬರುತ್ತೆ ಆ್ಯಂಡ್ ದೆನ್ ಕೋಲು ಖಡ್ಗ ಭಾರತದ ಲಾಂಛನ ಇದೇ ಡಿ ಜಿ ಐ ಜಿ ಪಿದು ಕೂಡ ಆಗಿರುತ್ತೆ ಇದಿಷ್ಟು ಇನ್ಸೈನಿಯಾ ನಿಮಗೆ ಗೊತ್ತಿರಬೇಕು ಕೆಲವೊಮ್ಮೆ ಕೇಳ್ಬೋದು ಯಾಕಂದರೆ ಆಲ್ರೆಡಿ ಸಬ್ಇನ್ಸ್ಪೆಕ್ಟ್ರದ್ದು ಎಷ್ಟಾರು ಇನ್ಸ್ಪೆಕ್ಟ್ರದ್ದು ಎಷ್ಟಾರು ಅಂತೆಲ್ಲ ಬಂದಿದೆ ಐ ಪಿ ಎಸ್ ಕೇಳಿದ್ರೆ ನೀವು ಇದಕ್ಕೆ ಬದ್ಧರಾಗಿರಬೇಕು ರೆಡಿ ಇರಬೇಕು ದೆನ್ ನಾನ್ ಐ ಪಿ ಎಸ್ಸಿಗೆ ಬಂದರೆ ಸ್ಟೇಟ್ ಪೊಲೀಸಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ಆಗೋದು ಬಂದರೆ ಪೊಲೀಸ್ ಕಾನ್ಸ್ಟೇಬಲ್ ಈಸ್ ಅ ಲೋಯೆಸ್ಟ್ ಕೇಡ್ರ್ ಅತ್ಯಂತ ಕೆಳ ಕೇಡ್ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗುತ್ತೆ ಅವರು ಒಂದು ಪ್ರಮೋಷನ್ ಆದಂತರ ಹೆಡ್ ಕಾನ್ಸ್ಟೇಬಲ್ ದಫೇದಾರ್ ಅಂತೀವಲ್ಲ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಆದಮೇಲೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಎ ಎಸ್ ಐ ಇಲ್ಲಿಂದ ಸ್ಟಾರ್ ಸ್ಟಾರ್ಟ್ ಆಗುತ್ತೆ ಎ ಎಸ್ ಐ ಸಿಂಗಲ್ ಸ್ಟಾರ್ ಪಿ ಎಸ್ ಐ ಪಿ ಎಸ್ ಐ ಪ್ರೊಬೆಷ್ನರಿ ಇದ್ದಾಗ ಒನ್ ಸ್ಟಾರ್ ಇರುತ್ತೆ ಅವರು ಸ ಪ್ರೊಬೆಷ್ನರಿ ಮುಗಿದ ನಂತರ ಎರಡು ಸ್ಟಾರ್ ಬರುತ್ತೆ ಪಿ ಎಸ್ ಐ ಅಂದರೆ ಎರಡು ಸ್ಟಾರ್ಗೆ ರೆಕಗ್ನೈಸ್ ಆಗುತ್ತೆ ಲೆಕ್ಕ ಲೆಕ್ಕಡಿಯೋದೇನು ಬೇಡ ಪಿ ಐ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಕಲ್ಗಳಲ್ಲಿದ್ದರೆ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಪಿ ಐ ಅಂತ ಕರಿತೀವಿ ಮೂರು ಸ್ಟಾರ್ ಡಿ ಎಸ್ ಪಿ ಡಿ ಎಸ್ ಪಿ ಆಲ್ಸೋ ಮೂರು ಸ್ಟಾರ್ ಬಟ್ ಇಲ್ಲಿ ಕಲರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ ಬೆಲ್ಟ್ ಕಲರ್ ಚೇಂಜ್ ಆಗಿರುತ್ತೆ ಶೂ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಮೂರೇ ಸ್ಟಾರ್ ಅಡಿಷ್ನಲ್ ಎಸ್ ಪಿ ಡಿ ಎಸ್ ಪಿ ಪ್ರೊಮೋಷನ್ ಅಂತ ಅಡಿಷ್ನಲ್ ಎಸ್ ಪಿ ಆಗ್ತಾರೆ ಇಲ್ಲಿವರೆಗೂ ಇದು ಸ್ಟೇಟ್ ಇರುತ್ತೆ ಅಡಿಷ್ನಲ್ ಎಸ್ ಪಿ ಕೇಡ್ರೂ ನಮ್ಮ ಐ ಪಿ ಎಸ್ ಕೇಡ್ರಲ್ಲಿ ಬರೋದಿಲ್ಲ ಇದಿಷ್ಟು ಕೇಡ್ರ್ ಆ್ಯಂಡ್ ಹೈಯರ್ ಆರ್ಕಿಂದ ನಾನ್ ಐ ಪಿ ಎಸ್ಸಲ್ಲಿ ಬರೋಂಥದ್ದು ಓಕೆ ನೆಕ್ಸ್ಟ್ ಬರೋಣ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರೋಲ್ಲ ಅಂತ ಭಾಳ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನಮ್ಮ ಹುಡುಗರಿಗೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹೋಮ್ ಡಿಪಾರ್ಟ್ಮೆಂಟ್ ಡಿವೈಡ್ ಚೆನ್ನಾಗಿ ಗೊತ್ತಿರಬೇಕು ರಕ್ಷಣಾ ಇಲಾಖೆಯಲ್ಲಿ ಏನು ಆರ್ಮಿ ನವಿ ಏರ್ ಫೋರ್ಸ್ ಇವೆಲ್ಲ ಬರ್ತವೆ ಗೃಹ ಇಲಾಖೆ ಅಡಿಯಲ್ಲಿ ತುಂಬ ತುಂಬ ಪವರ್ಫುಲ್ ಹುದ್ದೆನೇ ಕಾಣುತ್ತದ್ದು ಆದರೆ ಅವು ಡಿಫೆನ್ಸಲ್ಲಿ ಇರಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಇದು ಗೃಹ ಇಲಾಖೆ ಅಡಿಯಲ್ಲಿ ಬರೋದು ಸಿ ಆರ್ ಪಿ ಎಫ್ ಗೃಹ ಇಲಾಖೆ ಅಡಿಯಲ್ಲಿ ಬರೋದು ಐ ಟಿ ಬಿ ಪಿ ಗೃಹ ಇಲಾಖೆ ಅಡಿಯಲ್ಲಿ ಬರೋದು ಅಸ್ಸಾಂ ರೈಫಲ್ಸ್ ಗೃಹ ಇಲಾಖೆ ಅಡಿಯಲ್ಲಿ ಬರೋದು ಹೀಗೆಲ್ಲ ಬರೋದರಿಂದ ಆಪ್ಷನ್ ಎ ಬಿ ಎಸ್ ಎಫು ಗೃಹ ಇಲಾಖೆ ಸಿ ಆರ್ ಪಿ ಎಫು ಗೃಹ ಇಲಾಖೆ ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬ್ಲ್ಯಾಕ್ ಹ್ಯಾಡ್ಸ್ ಅಂತ ಕರಿತೀವಲ್ಲ ಅದು ಕೂಡ ಗೃಹ ಇಲಾಖೆನೇ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆಯಲ್ಲ ಇದು ಗೃಹ ಇಲಾಖೆ ಅಡಿಯಲ್ಲಿ ಬರಲ್ಲ ಇದು ಕ್ಯಾಬಿನೆಟ್ ಸೆಕ್ರೆಟ್ರೀಟ್ ಅಂತ ಡೈರೆಕ್ಟ್ ಪ್ರಧಾನಮಂತ್ರಿಯವ್ರ ಅಂಡರಲ್ಲಿ ಇರುವಂಥ ಒಂದು ಡಿಫೆನ್ಸ್ ಗ್ರೂಪ್ ಆಗಿದೆ ಓಕೆ ಇದ್ರ ಬಗ್ಗೆ ನೋಡೋದು ಪರವಾಗಿಲ್ಲ ಐವತ್ತೈದು ಪರ್ಸೆಂಟ್ ಜನ ಸರಿ ಮಾಡಿದ್ದೀರಾ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪನ್ನು ಏಯ್ಟಿ ಫೈವಲ್ಲಿ ಸ್ಟಾರ್ಟ್ ಮಾಡಲಾಯಿತು ಪ್ರಧಾನಿ ಮತ್ತು ಅವ್ರ ಕುಟುಂಬದವ್ರನ್ನ ರಕ್ಷಣೆ ಮಾಡಬೇಕು ಅಂತ ಬಿಕಾಸ್ ದೇಶದ ಪ್ರಧಾನಿಯಾಗಿ ಅಧಿಕಾರದಲ್ಲಿದ್ದವ್ರನ್ನೇ ಒಬ್ಬ ಅಂಗರಕ್ಷಕ ಗುಂಡೂಡ್ ಸಾಯಿಸ್ತಾರೆ ಏಯ್ಟಿ ಫೋರ್ ಅಕ್ಟೋಬರ್ನಲ್ಲಿ ಇಂದಿರಾ ಗಾಂಧಿಯವ್ರನ್ನ ಫಸ್ಟ್ ಅಸಾಸಿನೇಷನ್ ಇನ್ ಇಂಡಿಯಾ ಅದು ನಿಮಗೆ ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಕರೆಂಟ್ ಅಫೇರ್ಸ್ ಮಾಡ್ತಾನೆ ಖಲಿಸ್ತಾನ್ ಚಳುವಳಿಯ ಒಂದು ಭಾಗವಾಗಿ ಇಂದಿರಾ ಗಾಂಧಿಯವರು ಕೂಡ ಹತ್ಯೆ ಆಗಿತ್ತು ಅಂತ ಹೀಗೆ ಪ್ರಧಾನಿ ಅಂತ ಹುದ್ದೆಯವ್ರನ್ನೇ ಹತ್ಯೆ ಆದರೆ ಅವರು ರಕ್ಷಣೆ ಕೊಡೋದಕ್ಕೊಂದು ಬಲಿಷ್ಠವಾದ ಗ್ರೂಪ್ ಬೇಕು ಅನ್ನೋ ಕಾರಣಕ್ಕೆ ಅವ್ರ ಹತ್ಯೆ ನಂತರದಲ್ಲಿ ಏಯ್ಟಿ ಫೈವಲ್ಲಿ ಅವ್ರದ್ದು ಏಯ್ಟಿ ಫೋರಲ್ಲಿ ಹತ್ಯೆ ಆಗುತ್ತೆ ಏಯ್ಟಿ ಫೈವಲ್ಲಿ ಏಪ್ರಿಲ್ ಎಂಟರಂದು ಈ ಎಸ್ ಪಿ ಜಿ ಅಂತ ಫಾರ್ಮ್ ಮಾಡ್ತಾರೆ ಇದು ಭಾರತದಲ್ಲಿ ಎಲ್ಲೇ ಪ್ರಧಾನಿಯವರು ಓಡಾಟ ಇದ್ದರು ಇವರು ಫಸ್ಟ್ ಅದನ್ನ ಅಬ್ಸರ್ವೇಷನ್ ಮಾಡಿ ಅವರಿಗೆ ರಕ್ಷಣೆಗಳನ್ನು ಕೊಡ್ತಾರೆ ಅಂತಂಥ ದೊಡ್ಡ ರ್ಯಾಲಿ ಮಾಡಬೇಕಾದ್ರೆ ಪಿ ಎಮ್ ಅವರು ಅವ್ರಿಗೆ ಬೇಕಾದ ಭದ್ರತೆಯನ್ನು ಇವ್ರು ರೆಡಿ ಮಾಡ್ಕೊತಿರ್ತಾರೆ ಮೂರು ಸಾವಿರ ಆ್ಯಕ್ಟಿವ್ ಪರ್ಸನಲ್ಲಿದ್ದಾರೆ ಒಬ್ಬ ಪ್ರಧಾನಿ ಆ್ಯಂಡ್ ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋಕ್ಕೆ ಈಗ ಪ್ರಧಾನಿಯವರು ಒನ್ ಪರ್ಸನ್ ಅವ್ರಿಗೆ ಫ್ಯಾಮಿಲಿ ಇಲ್ಲದೇ ಇರೋದ್ರಿಂದ ಒನ್ ಪರ್ಸೆಂಟ್ ಪ್ರೊಟಕ್ಷನ್ ಇದ್ರ ಕೆಲಸ ಆಗಿದೆ ಎಸ್ ಪಿ ಜಿದು ಇದು ಕ್ಯಾಬಿನೆಟ್ ಸೆಕ್ರೆಟ್ರಿ ಅಂಡರ್ ಬರುತ್ತೆ ಸೆಕ್ರೆಟ್ರಿಯೇಟ್ ಅಂಡರಲ್ಲಿ ನಾಟ್ ಅಂಡರ್ ಹೋಮ್ ಮಿನಿಸ್ಟ್ರಿ ಇದು ನಿಮಗೆ ಗೊತ್ತಿರಬೇಕು ದೇನ್ ಬರೋಣ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಸ್ಟೇಟ್ ಇಂಟೆಲಿಜೆನ್ಸ್ ವಿಂಗ್ ನೇರವಾಗಿ ಯಾರಾದಿಂದಲೇ ಕಾರ್ಯನಿರ್ವಹಿಸುತ್ತದೆ ನೀವು ಪೇಪರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ಅನ್ಸುತ್ತೆ ಇದಕ್ಕೆ ದೊಡ್ಡ ಒಬ್ಜೆಕ್ಷನ್ ಮಾಡ್ತಾ ಇದ್ದೀರಾ ಆ ಸ್ಟೇಟ್ ಇಂಟೆಲಿಜೆನ್ಸ್ ವಿಂಗ್ ನೇರವಾಗಿ ಯಾರ ದಿಂದಲೇ ಕಾರ್ಯನಿರ್ವಹಿಸುತ್ತದೆ ಮುಖ್ಯಮಂತ್ರಿ ಗೃಹ ಸಚಿವರು ರಾಜ್ಯಪಾಲರು ಗೃಹ ಕಾರ್ಯದರ್ಶಿ ಅಂತ ನಾಲ್ಕು ಚಾಯ್ಸ್ ಕೊಟ್ಟಿದ್ದೀವಿ ತುಂಬ ಜನ ಏನು ಉತ್ತರ ಕೊಟ್ಟಿದ್ದೀರಾ ಗೃಹ ಸಚಿವರು ಕೊಟ್ಟಿದ್ದೀರಾ ನೀವು ಎಪ್ಪತ್ತು ಪರ್ಸೆಂಟ್ ಜನ ಉತ್ತರ ಅದನ್ನು ಕೊಟ್ಟು ಕೂಡಲೇ ಅದು ಸರಿಯಾಗಬೇಕು ಅಂತ ಇಲ್ಲ ಹದಿನೈದು ಪರ್ಸೆಂಟ್ ಜನ ಮಾತ್ರ ಸಿ ಎಮ್ ಕೊಟ್ಕೊಳ್ಳೆ ತಪ್ಪಾಗಬೇಕು ಅಂತ ಇಲ್ಲ ಸಿ ಎಮ್ ಇಸ್ ದ ರೈಟ್ ಆನ್ಸರ್ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಯಾಕಿದು ಅಂತ ನಿಮಗೆ ಅನಿಸಿದರೆ ಕ್ಲಾರಿಟಿ ಮಾಡ್ತೀನಿ ಕರ್ನಾಟಕ ವಿಧಾನಸಭೆ ವೆಬ್ಸೈಟಿಂದಲೇ ನಿಮಗೆ ತಂದು ಚಿತ್ರ ಕೊಡ್ತಾಯಿದ್ದೀನಿ ನಂಬಲ್ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿಪಾರ್ಟ್ಮೆಂಟ್ ಇರ್ತವಲ್ಲ ಹಣಕಾಸು ಇಲಾಖೆ ಇದೆ ಕ್ಯಾಬಿನೆಟ್ ಅಫೇರ್ಸ್ ಇದೆ ಡಿ ಪಿ ಆರ್ ಅಂತ ಕರಿತೀವಿ ಸಿಬ್ಬಂದಿ ಇಲಾಖೆ ಅಂತ ಕರಿತೀವಿ ಅದಿದೆ ಇನ್ಫಾರ್ಮೇಷನ್ ಇಲಾಖೆ ಇದೆ ಅದ್ರ ಜೊತೆಗೆ ಬಾಕ್ಸ್ ಹಾಕಿದ್ದೀನಿ ಇಂಟೆಲಿಜೆನ್ಸ್ ಅಂತ ನಾಟ್ ಓನ್ಲಿ ಸಿದ್ದರಾಮಯ್ಯ ಬಹುತೇಕ ಎಲ್ಲ ಸಿ ಎಮ್ಗಳಿಗೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಅಂಡರಲ್ಲೇ ತಗೋತಾರೆ ಅದ್ರ ಜೊತೆಗೆ ಕೆಳಗಡೆ ನೋಡಿ ಜಿ ಪರಮೇಶ್ವರ್ ಅವ್ರದ್ದಿದೆ ಹೋಮ್ ಇದೆ ಬಾಕ್ಸಲ್ಲಿ ಹಾಕಿದ್ದಾರೆ ಎಕ್ಸ್ಕ್ಲೂಡಿಂಗ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸನ್ನು ಹೊರತುಪಡಿಸಿ ಅಂತ ಇಂಟೆಲಿಜೆನ್ಸ್ ಇವರಿಗೆ ಬರೋದಿಲ್ಲ ಅಂತ ಅರ್ಥ ಅದು ಯಾಕಿದು ಅಂತ ಅಂದರೆ ರಾಜ್ಯದಲ್ಲಿ ಏನು ನಡೀತಾ ಎಲ್ಲ ಗುಪ್ತ ವಾರ್ತೆಗಳು ಬೆಳಿಗ್ಗೆ ಸಿ ಎಂ ಅವರು ಎದ್ದು ಕೂಡಲೆ ಈ ದೇವ್ರ ದರ್ಶನ ಮಾಡ್ತಾರೋ ಬಿಡ್ತಾರೆ ಈ ಎ ಡಿ ಜಿ ಪಿ ಆಫ್ ದ ಇಂಟೆಲಿಜೆನ್ಸ್ ದರ್ಶನ ಆಗಬೇಕು ಏನು ನಡೀತಾ ಇದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆ ಇದೆ ಅಂತ ಪೇಪರಲ್ಲಿ ಬರುತ್ತೆ ಇಷ್ಟು ಜನ ಬರ್ಬೋದು ಅಂತ ಪಕ್ಕಾ ಮಾಹಿತಿನ ಅವ್ರು ಕೊಡ್ತಾರೆ ಯಾಕಂದರೆ ಯಾವ್ಯಾವ ಜಿಲ್ಲೆಯಿಂದ ಎಷ್ಟು ಬಸ್ ಹೊರಟಿದೆ ಎಷ್ಟು ಜನ ಟ್ರೈನ್ ಹತ್ತಿ ಅಷ್ಟು ಆಕ್ಯುರೇಟ್ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ಹತ್ರ ಇರುತ್ತೆ ನೀವು ಈ ಕ್ಷೇತ್ರದಲ್ಲಿ ಎಲೆಕ್ಷನ್ ಇಂಥ ಗೆಲ್ತೀರಾ ಸೋಲ್ತೀರಾ ಅಂತ ಹೇಳೋ ಮಟ್ಟಕ್ಕೂ ಸೂಕ್ಷ್ಮತೆ ಕಿವಿ ಕಣ್ಣು ಎಲ್ಲ ಕೆಲಸ ಮಾಡ್ತಾರೆ ಇಂಟೆಲಿಜೆನ್ಸ್ದು ಇದು ಸಾಮಾನ್ಯವಾಗಿ ನಾಟ್ ಓನ್ಲಿ ಸಿದ್ದರಾಮಯ್ಯ ಸರ್ ಆಲ್ ಸಿ ಎಮ್ ಅಂಡರಲ್ಲೇ ಇರುತ್ತೆ ನಿಮಗಿದು ಪಕ್ಕ ಇರಬೇಕು ಇದು ಸಾಮಾನ್ಯವಾಗಿ ಗೃಹ ಇಲಾಖೆ ಅಡಿಯಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ ಇದು ಮುಖ್ಯಮಂತ್ರಿಗಳ ಅಂಡರಲ್ಲೇ ಬರುತ್ತೆ ಯಾವಾಗ ಕಾಲಕ್ಕೂ ಓಕೆ ದೆನ್ ಬರೋಣ ಪೊಲೀಸ್ ಇಲಾಖೆ ತರಬೇತಿ ಕೇಂದ್ರಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಐ ಪಿ ಎಸ್ ಹುದ್ದೆಗಳಿಗೆ ಟ್ರೈನಿಂಗ್ ಕೊಡೋದು ಹೈದರಾಬಾದ್ ಸರಿಯಾಗಿದೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಕರ್ನಾಟಕದಲ್ಲಿ ಉನ್ನತ ಹುದ್ದೆ ಏನು ಡಿ ಎಸ್ ಪಿ ಆ ಥರದ್ದು ಮತ್ತು ಸಬ್ಇನ್ಸ್ಪೆಕ್ಟರ್ ಕೂಡ ತರಬೇತಿ ಕೊಡ್ತಾ ಇರೋದು ಮೈಸೂರಲ್ಲಿದೆ ಸಬ್ ಸಬ್ಇನ್ಸ್ಪೆಕ್ಟ್ರ್ ಹುದ್ದೆ ರಿಕ್ರೂಟ್ಮೆಂಟ್ ಜಾಸ್ತಿ ಆದಂಥ ಕಾಲದಲ್ಲಿ ಕೆ ಪಿ ಟಿ ಸಿ ಅಂತ ಒಂದು ಸ್ಟಾರ್ಟ್ ಮಾಡ್ತೀವಿ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತೇಳಿ ಕಲಬುರಗಿಯಲ್ಲಿದೆ ಸರಿ ಇದೆ ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೆಂಟ್ ಮೇಂಟೆನೆನ್ಸ್ ಸ್ಕೂಲು ದೇವನಹಳ್ಳಿಯಲ್ಲಿ ಬರಲ್ಲ ಎಲ್ಲ ಹಂಕದಲ್ಲಿ ಬರುತ್ತೆ ಹಾಗಾಗಿ ಸರಿ ಉತ್ತರ ಆಬೇಕಾದ್ರೆ ಡಿ ಪರವಾಗಿಲ್ಲ ಇದನ್ನು ಅರವತ್ತೇಳು ಪರ್ಸೆಂಟ್ ಜನ ಕೊಟ್ಟಿದ್ದೀರಾ ದೇವ್ನಹಳ್ಳಿ ಅಲ್ಲ ಅದು ಯಲಹಂಕ ಓಕೆ ನೆಕ್ಸ್ಟ್ ಬರೋಣ ಚಂದ್ರಯಾನ ಕಾರ್ಯಾಚರಣೆ ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಇಲ್ಲಿ ನಿಮಗೆ ಸರಿಯಾಗಿಲ್ಲ ಸರಿಯಾಗಿಲ್ಲ ಮಾಡ್ಕೋ ನಾವು ಸರಿಯಾಗಿಲ್ಲ ತಪ್ಪು ಮಾಡಿಬಿಟ್ಟಿದ್ದೀವಿ ಇಲ್ಲಿ ಚಂದ್ರಯಾನ ಒನ್ ಆರ್ಬಿಟರ್ ಒಳಗೊಂಡಿತ್ತು ಸರಿ ಇದೆ ಚಂದ್ರಯಾನ ಟೂ ಆರ್ಬಿಟರ್ ಮತ್ತು ಲ್ಯಾಂಡರ್ನ ಒಳಗೊಂಡಿತ್ತು ತಪ್ಪಿದೆ ಯಾಕಂದರೆ ಚಂದ್ರಯಾನ ಟೂನಲ್ಲಿ ಚ ಅದು ಹೇಗೆ ಹೋಗುತ್ತೆ ಮಿಷನ್ಸ್ ಅಂದರೆ ಇದನ್ನು ಕ್ಲಾಸ್ ಮಾಡ್ತೀನಿ ಭೂಮಿಯಿಂದ ಹೊರಟಂಥ ನಮ್ದೇನು ಸ್ಯಾಟ್ ಇದೆ ಇದು ಡೈರೆಕ್ಟ್ ಚಂದ್ರನ ಮೇಲೆ ಹೋಗಿ ಇಳಿಯೋಲ್ಲ ಇದೇನು ಹೆಲಿಕ್ಯಾಪ್ಟ್ ಹೋಗಿ ಕ್ಯಾಪ್ಟರ್ ಹೋಗಿ ಲ್ಯಾಂಡ್ ಆಗೋದಲ್ಲ ಇಲ್ಲಿಂದ ಹೊರಟಂಥ ಒಂದು ಸ್ಯಾಟ್ಲೈಟು ಫಸ್ಟ್ ಭೂಮಿ ಕಕ್ಷೆಯಲ್ಲಿ ಸುತ್ತಕ್ಕೆ ಸ್ಟಾರ್ಟ್ ಮಾಡತ್ತೆ ಭೂಮಿ ಕಕ್ಷೆಯಲ್ಲಿ ಒಂದನೇ ಕಕ್ಷೆ ಎರಡನೇ ಕಕ್ಷೆ ಮೂರನೇ ಕಕ್ಷೆ ಮಾಡಿ ಒಂದು ರೈಟ್ ಟೈಮಲ್ಲಿ ಅದನ್ನು ತೆಗೆದು ಚಂದ್ರನ ಕಕ್ಷೆ ಹಾಕ್ತಾರೆ ಆಮೇಲೆ ಚಂದ್ರನ ಕಕ್ಷೆ ಸುತ್ತಕ್ಕೆ ಸ್ಟಾರ್ಟ್ ಮಾಡತ್ತೆ ಆ ಸುತ್ತುತ್ತಾ ಇರುವಂಥ ವಾಹನಕ್ಕೆ ಆರ್ಬಿಟರ್ ಅಂತ ಕರಿತೀವಿ ಅಲ್ಲಿಂದ ಒಂದು ವೆಹಿಕಲ್ ಇಳಿಯೋಕೆ ಸ್ಟಾರ್ಟ್ ಮಾಡುತ್ತೆ ದಟ್ಸ್ ಲ್ಯಾಂಡರ್ ಅಂತ ಕರಿತೀವಿ ಇಳಿದ ಮೇಲೆ ಅಲ್ಲೊಂದು ವೆಹಿಕಲ್ ಅದರೊಳಗಿಂದ ಹೋಗಿ ಆಗಿ ಮೂಮೆಂಟ್ ಸ್ಟಾರ್ಟ್ ಮಾಡುತ್ತೆ ಅದನ್ನು ರೋವರ್ ಅಂತ ಕರಿತೀವಿ ಇದು ಸಿಂಪಲ್ ಮಿಷಿನ್ ಇದ್ರ ಅಡ್ವಾನ್ಸ್ ಇನ್ನೊಂದು ಮಿಷಿನ್ ಇದೆ ಆರ್ಬಿಟರ್ ಅಂದರೆ ಸುತ್ತುವುದು ಲ್ಯಾಂಡರ್ ಅಂದರೆ ಇಳಿಯುವುದು ಇಳ್ದಾದ ಮೇಲೆ ಓಡಾಡೋದು ರೋವರ್ ಇನ್ನೂ ಒಂದಿದೆ ಮನುಷ್ಯರನ್ನೇ ಕಳ್ಸಿಕೊಡ್ಬೋದು ಚಂದ್ರನ ಮೇಲೆ ಮನುಷ್ಯರನ್ನ ನಾಸದವ್ರು ಕಳಿಸಿದ್ದಾರೆ ಅದನ್ನು ಹ್ಯೂಮನ್ ಎಕ್ಸ್ಬಿಡಿಷನ್ ಅಂತ ಕರಿತೀವಿ ಬೇರೆ ಗ್ರಹದ ಕಾರ್ಯಾಚರಣೆ ನಾಲ್ಕು ವಿಧ ಆರ್ಬಿಟರ್ ಕಳಿಸುವುದು ಲ್ಯಾಂಡರ್ ಕಳಿಸುವುದು ರೋವರ್ ಕಳಿಸುವುದು ಹ್ಯೂಮನ್ ಎಕ್ಸ್ಪಿಡಿಷನ್ ಮಾನವಯಾನ ಮಾಡುವುದು ಹಾಗಾಗಿ ಎರಡನೇ ಚಂದ್ರಾಯಣದಲ್ಲಿ ಆರ್ಬಿಟ್ರು ಇತ್ತು ಲ್ಯಾಂಡರ್ ಇತ್ತು ರೋವರು ಇತ್ತು ಬಟ್ ಆರ್ಬಿಟ್ರಲ್ಲಿ ಕೆಲಸ ಮಾಡ್ತಾ ಇತ್ತು ಲ್ಯಾಂಡರ್ ರೋವರ್ ಇಳಿದಿದ್ದು ಹಾರ್ಡ್ ಲಾಂಚಿಂಗ್ ಆಗ್ತವೆ ಹಾರ್ಡ್ ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕು ಹಾರ್ಡ್ ಲ್ಯಾಂಡಿಂಗ್ ಆಗಿ ಕ್ರ್ಯಾಶ್ ಆಯಿತು ಹಾಗಾಗಿ ಅಲ್ಲಿ ರೋವರ್ ಕೂಡ ಇತ್ತು ಅನ್ನೋದು ಗೊತ್ತಿರಬೇಕು ಆರ್ಬಿಟರ್ ಲ್ಯಾಂಡರ್ ರೋವರ್ ಅದನ್ನೇ ಈಗ ಮುಂದುವರಿಸಬೇಕಾದ್ರೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಚಂದ್ರಾಯನ ಮೂರರಲ್ಲಿ ಆರ್ಬಿಟರನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ ಇಲ್ಲಿಂದ ಹೋಗುವಂಥ ಟೆಕ್ನಾಲಜಿಯಲ್ಲಿ ಹೋಗಿ ಅಲ್ಲಿ ಆರ್ಬಿಟ್ರಲ್ಲಿ ಯಾವುದೇ ವೆಹಿಕಲ್ ಬಿಡದೆ ಸೇಮ್ ಇಳಿದುಬಿಡ್ತವೆ ಇಳಿದ ನಂತರ ಲ್ಯಾಂಡರ್ ರೋವರ್ ಕೆಲಸ ಮಾಡ್ತವೆ ಇಲ್ಲಿ ಆರ್ಬಿಟರ್ ಇಲ್ಲ ಅನ್ನೋದು ಗೊತ್ತಿರಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಸ್ವಲ್ಪ ನಾವು ಎಕ್ಸ್ಟ್ರಾ ಮಿಸ್ಟೇಕ್ ಮಾಡಿದ್ವಿ ಅದು ಈಗ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಕನ್ಫ್ಯೂಸ್ ಆಗಬಾರ್ದು ಅಂತ ಚಂದ್ರನ ಮೇಲೆ ಮೊದಲು ಲ್ಯಾಂಡ್ ಆದವರು ನಾಸಾದವರು ಸರಿ ಇದೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲೇ ಆಗಿದ್ದಾರೆ ನಾವು ಐವತ್ನಾಲ್ಕು ವರ್ಷ ಆಗಿದೆ ಈಗ ಇನ್ನೂ ಆರ್ಬಿಟರ್ ಲ್ಯಾಂಡರ್ ರೋವರ್ ಈ ಥರ ಪ್ರಯತ್ನ ಮಾಡ್ತೀವಿ ಅವರು ಆಲ್ರೆಡಿ ಹ್ಯೂಮನ್ ಎಕ್ಸ್ಪಿಡಿಷನ್ ಐವತ್ನಾಲ್ಕು ವರ್ಷದ ಹಿಂದೆ ಮಾಡಿದ್ದಾರೆ ದಟ್ ಈಸ್ ಟೆಕ್ನಾಲಜಿ ಆಫ್ ಅಮೆರಿಕಾ ಇದು ನಮಗೆ ಗೊತ್ತಿರಬೇಕು ಇಲ್ಲಿ ಸ್ವಲ್ಪ ನಾವು ಕನ್ಫ್ಯೂಷನ್ ಕೇಳಿದ್ವಿ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಮೂವತ್ತೆರಡು ಪರ್ಸೆಂಟ್ ಜನ ಉತ್ತರ ಕೊಟ್ಟಿದ್ದೀರಿ ಕ್ಲಿಯರ್ ಮಾಡ್ತೀನಿ ಚಂದ್ರಯಾನ ಮೂರು ಕೇವಲ ಲ್ಯಾಂಡರ್ ಮತ್ತು ರೋವರ್ ಹೊಂದಿದೆ ಆರ್ಬಿಟರ್ ಹೊಂದಿಲ್ಲ ಮತ್ತು ಹೇಗೆ ಹೋಗ್ತಾ ಇದೆ ಪ್ರಪುಲ್ಷನ್ ಮಾಡಲ್ ಅಂತ ಒಂದು ಹೊಸ ಟೆಕ್ನಾಲಜಿಯಲ್ಲಿ ಹೋಗ್ತಾ ಇದೆ ಅದು ಸೀದಾ ಚಂದ್ರನ ಕಕ್ಷೆಯಿಂದ ಕಂಪ್ಲೀಟ್ ವೆಹಿಕಲ್ ಕೆಳಗಿಳಿಯುತ್ತೆ ಆರ್ಬಿಟ್ರಲ್ಲಿ ಯಾವುದೇ ಸಂಶೋಧನಾ ಏನು ವಾಹನಗಳು ಉಳ್ಕೊಳ್ಳೋದಿಲ್ಲ ಹಾಗಾಗಿ ಕ್ಲಿಯರ್ ಮಾಡ್ಕೊಳ್ರಿ ಚಂದ್ರಯಾನ ಒಂದು ಆರ್ಬಿಟರ್ ಹೊಂದಿತ್ತು ಸರಿಯಾಗಿದೆ ಚಂದ್ರಯಾನ ಟು ಆರ್ಬಿಟರ್ ಲ್ಯಾಂಡರ್ ಜೊತೆಗೆ ರೋವರೂ ಹೊಂದಿತ್ತು ಇಲ್ಲಿ ತಪ್ಪು ಕೊಡಲಾಗಿದೆ ಚಂದ್ರಯಾನ ತ್ರೀ ಟ್ವೆಂಟಿ ತ್ರೀನಲ್ಲಿ ಲ್ಯಾಂಡರ್ ರೋವರ್ ಅಷ್ಟೇ ಒಂದಿದೆ ಕರೆಕ್ಟು ಅಲ್ಲಿ ಆರ್ಬಿಟ್ರ್ ಇಲ್ಲ ಚಂದ್ರನ ಮೇಲೆ ಮೊದಲು ಲ್ಯಾಂಡ್ ಆದವರು ನಾಸಾದವರು ಕರೆಕ್ಟ್ ಇದೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಓಕೆ ನೆಕ್ಸ್ಟ್ ಬರೋಣ ಯುರೋಪ್ ಮತ್ತು ಅಮೆರಿಕ ಖಂಡಗಳ ನಡುವೆ ಇರುವ ಸಾಗರ ನಾವು ಹಿಂಗೇನು ಯುರೋಪ್ ಬರೋ ಜಾಗ್ರಫಿ ಅದು ಇದು ಕಲಿಸ್ತಾ ಇದ್ದೀವಿ ಬೇಸಿಕ್ ಪ್ರಶ್ನೆ ಕೇಳಿದ್ದೀವಿ ಖಂಡಗಳು ಸಮುದ್ರಗಳು ಎಷ್ಟಿದೆ ಎಲ್ಲಿದೆ ಅಂತೀವಿ ಯುರೋಪ್ ಅಮೇರಿಕಾ ಖಂಡ ಮ್ಯಾಪ್ ನೋಡ್ತಿರ್ತೀರ ಮಧ್ಯದಲ್ಲಿ ಯಾವ ಸಾಗರ ಇದೆ ಕೇಳಿದ್ರೆ ಉತ್ತರ ಕೊಟ್ಟವರ ಸಂಖ್ಯೆ ಕೇವಲ ಐವತ್ತೊಂಬತ್ತು ಪರ್ಸೆಂಟ್ ಇನ್ನೂ ಎಂಟು ಸಾವಿರ ಜನಕ್ಕೆ ಕಂಡುಗಳಲ್ಲಿದ್ದಾವೆ ಸಾಗರಗಳೆಲ್ಲಿದೆ ಗೊತ್ತಿಲ್ಲ ಹೀಗಾಗಬಾರ್ದು ಮ್ಯಾಪ್ ನೋಡಿಬಿಡ್ರಿ ಒಂದು ಸರಿ ಈ ಕಡೆ ಕಾಣುತ್ತಲ್ಲ ಸೌತ್ ಅಮೇರಿಕಾ ನಾರ್ತ್ ಅಮೇರಿಕಾ ಪಕ್ಕದಲ್ಲಿ ಯುರೋಪ್ ಖಂಡ ಆಫ್ರಿಕಾ ಖಂಡ ಆ ಮಧ್ಯದಲ್ಲಿರೋದೇ ಅಟ್ಲಾಂಟಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಸಾಗರಗಳನ್ನು ಐದು ಹೇಳ್ತೀವಿ ನಾವು ಕೆಲವು ಬುಕ್ಕಲ್ಲಿ ನಾಲ್ಕಿದೆ ಪೈಸಾ ಅಂತ ನೆನ್ಪಿಡ್ತೀವಿ ನಾವು ಪೈಸಾ ಪಿ ಫಾರ್ ಪೆಸಿಫಿಕ್ ಅದು ಈ ಕಡೆ ಬಂತು ಆ ಕಡೆ ಈ ಕಡೆ ಮ್ಯಾಪಲ್ಲಿ ಬಂದಾಗ ಎರಡು ಸೈಡಲ್ಲಿ ಬರ್ತಲ್ಲ ಪೆಸಿಫಿಕ್ ಪೆಸಿಫಿಕ್ ನಂತರ ಇಂಡಿಯನ್ ಓಷನ್ ಐ ಸಾರಿ ಅಟ್ಲಾಂಟಿಕ್ ಓಷನ್ ಎ ಐ ಇಂಡಿಯನ್ ಓಷನ್ ಪಿ ಎ ಐ ಪೆಸಿಫಿಕ್ಕು ಅಟ್ಲಾಂಟಿಕ್ಕು ಇಂಡಿಯನ್ ಇನ್ನೆರಡು ಇಲ್ಲಿ ಮೇಲೊಂದು ಕೆಳಗೊಂದು ಎಸ್ ಫಾರ್ ಸದರನ್ ಓಷನ್ ದಕ್ಷಿಣ ಸಾಗರ ಅಂತ ಕರಿತೀವಿ ಇನ್ನೊಂದು ಎ ಬರುತ್ತಲ್ಲ ಅದು ಆರ್ಕಿಟಿಕ್ ಸಾಗರ ಮೇಲ್ಗಡೆ ಬರತ್ತೆ ಮೇಲೆ ಆರ್ಕಿಟಿಕ್ ಓಷನ್ ಕಾಣುತ್ತಲ್ಲ ಇದು ಪೈಸಾ ಬಿಟ್ಟರೆ ಮುಗಿದೋಯ್ತು ಎಲ್ಲೆಲ್ಲಿ ಬರುತ್ತೆ ಒಂದು ಸರಿ ಮ್ಯಾಪನ್ನು ಕಣ್ಣಿಟ್ಟು ಫೋಕಸ್ ಮಾಡಿಬಿಟ್ರೆ ಮುಗೀತು ನೆನ್ಪಿಡ್ತೀರಾ ನೀವು ಇಷ್ಟಕ್ಕೆ ಟ್ರೈ ಮಾಡಲೇಬೇಕು ೇನ್ ಬರೋಣ ಭಾರತದ ಅಧಿಕೃತ ದಾಖಲೆಯಂತೆ ಈಶಾನ್ಯ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಆರು ಏಳು ಎಂಟು ಒಂಬತ್ತು ಕೊಟ್ಟಿದ್ದೀವಿ ನೀವು ಉತ್ತರ ಕೊಟ್ಟಿರೋದು ಏಳು ಅಂತ ಜಾಸ್ತಿ ಜನ ಕೊಟ್ಬಿಡಿದ್ದೀರ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಹೇಳಿದ ಕೂಡಲೇ ಸತ್ಯ ಸುಳ್ಳಾಗಲ್ಲ ಸುಳ್ಳು ಸತ್ಯ ಆಗೋಲ್ಲ ಅಲ್ಲಿ ಕೇವಲ ಎರಡೂವರೆ ಸಾವಿರ ಜನ ಹೇಳಿದ ಕೂಡಲೇ ಸತ್ಯ ಸತ್ಯ ಆಗತ್ತೆ ಹದಿನೈದು ಪರ್ಸೆಂಟ್ ಜನ ಮಾತ್ರ ಉತ್ತರ ಕೊಟ್ಟಿರೋದು ಎಂಟು ರಾಜ್ಯಗಳು ಅಂತ ಯಾಕೆ ಸರ್ ಸಪ್ತ ಸಹೋದರಿಯರ ನಾಡು ಅಂತೆಲ್ಲ ನಾನು ಆ ಬುಕ್ಕಲ್ಲಿ ಓದಿದ್ದೀನಿ ಈ ಬುಕ್ಕಲ್ಲಿ ಓದಿದ್ದೀನಿ ಯಾವುದೋ ಮಗ್ಗಿ ಪುಸ್ತಕಗಳು ಆ ಸಣ್ಣ ಸಣ್ಣ ಮೋಟ ಬುಕ್ ಓದ್ಕೊಂಡ್ಬಂದುಬಿಟ್ರೆ ಆಗಲ್ಲ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಶ್ನೆ ಕೇಳೋರು ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಅಥವಾ ಆಫೀಸರ್ಸ್ ಆಗಿರ್ತಾರೆ ಅವ್ರು ಓದೋ ಲೆವೆಲ್ ನಾಲೆಡ್ಜ್ನ ನೀವು ಕವರ್ ಮಾಡಬೇಕಾಗತ್ತೆ ನಿಮಗೆ ಡೌಟ್ ಇದ್ದರೆ ಒಂದು ಸರಿ ತೋರಿಸ್ಬಿಡ್ತೀನಿ ನಾರ್ತ್ ಈಸ್ಟರ್ನ್ ರೀಜನ್ ಅಂತ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟು ಅವ್ರದ್ದು ನಾರ್ತ್ ಈಸ್ಟರ್ನ್ ಡೆವಲಪ್ಮೆಂಟ್ಗೆ ಒಂದು ಅಧಿಕೃತವಾದ ಒಂದು ಇದನ್ನೇ ಮಾಡ್ಕೊಂಡಿದ್ದಾರೆ ಸಂಘಟನೆನೇ ಮಾಡ್ಕೊಂಡಿದ್ದಾರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ ನಮ್ಮಲ್ಲಿ ಎಂಟು ರಾಜ್ಯ ಇದೆ ಇನ್ಕ್ಲೂಡಿಂಗ್ ಸಿಕ್ಕಿಂ ಇನ್ನೂ ನೀಟಾಗಿ ಅವರು ಮ್ಯಾಪ್ ಹಾಕಿ ತೋರಿಸ್ತಾರೆ ಸಿಕ್ಕಿಂ ಕೂಡ ನಾರ್ತ್ ಈಸ್ಟರ್ನ್ ಪಾರ್ಟ್ಗೆ ಬರುತ್ತೆ ಅಂತ ನಾವು ಇಷ್ಟು ದಿನ ಸಪ್ತ ಸಹೋದರಿಯರ ನಾಡು ಅಂತ ತಿಳ್ಕೊಂಡಿದ್ದಲ್ಲ ತಪ್ಪ ಅಂತ ಅಂದರೆ ಹೋಗಿ ಚೆಕ್ ಮಾಡ್ರಿ ನಾರ್ತ್ ಈಸ್ಟರ್ನ್ ಇಂಡಿಯಾ ಅಂತ ಅಂದರೆ ಸೆವೆನ್ ಸಿಸ್ಟರ್ ಅಂಡೆ ಬ್ರದರ್ ಅಂತ ಹೇಳ್ತಾರೆ ಅವರು ಒಂದು ಬ್ರದರ್ ಸ್ಟೇಟ್ ಸಿಕ್ಕಿಂ ಕೂಡ ಸೇರ್ಕೊಳ್ಳುತ್ತೆ ಅವಾಗ ಅದು ನಾರ್ತ್ ಈಸ್ಟರ್ನ್ ರೀಜನ್ ಆಗುತ್ತೆ ನಾರ್ತ್ ಈಸ್ಟರ್ನ್ ರೀಜನ್ ಅಂದರೆ ನೀವು ಸಿಕ್ಕಿಮನ್ನ ಎಲ್ಲಿಗೆ ಹಾಕ್ತೀರ ಪೂರ್ವ ಭಾರತಕ್ಕೂ ಹಾಕೋಲ್ಲ ಪಶ್ಚಿಮಕ್ಕೂ ಹಾಕೋಲ್ಲ ಉತ್ತರಕ್ಕೂ ಹಾಕೋಲ್ಲ ದಕ್ಷಿಣಕ್ಕೂ ಹಾಕೋಲ್ಲ ಅಂದರೆ ಮತ್ತೆ ಎಲ್ಲಿಗೆ ಹಾಕ್ಬೇಕು ಅದನ್ನ ಅದು ನಾರ್ತ್ ಈಸ್ಟ್ಗೆ ಸೇರಿಸ್ಕೋಬೇಕು ಸೆವೆನ್ ಸಿಸ್ಟರ್ಸ್ ಜೊತೆಗೆ ಒನ್ ಬ್ರದರ್ ಒನ್ ಬ್ರದರ್ ಈ ಸಿಕ್ಕಿಂ ಅಲ್ಲಿಗೆ ನಾರ್ತ್ ಈಸ್ಟರ್ನ್ ರೀಜನ್ ಆ ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕೃತ ದಾಖಲೆಯಲ್ಲೂ ಎಂಟಿದೆ ನೀವು ಯದೇ ಅಧಿಕೃತ ಪುಸ್ತಕಗಳಲ್ಲೋದು ಎಂಟಿರುತ್ತೆ ನೀವ್ಯಾವುದೋ ಮೋಟ ಪುಸ್ತಕ ಓದಿ ಏಳು ಅಂತ ಹಾಕಿದರೆ ಅದು ಸರಿ ಉತ್ತರ ಅಲ್ಲ ದೆನ್ ಜಿ ಪಿ ಎಸ್ ಭಾರತದಲ್ಲಿ ಜಿ ಪಿ ಎಸ್ ಡೆವಲಪ್ ಮಾಡ್ತಾ ಇದ್ದೀವಿ ಈ ಪ್ರಶ್ನೆಗೆ ಎಷ್ಟು ತಪ್ಪು ಮಾಡ್ತಾಯಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ ಒಂದೊಂದು ದೇಶದ ಒಂದು ಜಿ ಪಿ ಎಸ್ ಸಿಸ್ಟಮ್ ಇರುತ್ತೆ ಇಲ್ಲಿ ಯಾವುದು ಸರಿಯಾಗಿಲ್ಲ ಕೇಳಿದ್ದೀವಿ ಸರಿಯಾಗಿಲ್ಲ ಬಂದರೆ ಜಿ ಪಿ ಎಸ್ ಅಮೇರಿಕದ್ದು ಅದು ಮೋಸ್ಟ್ ಪಾಪ್ಯುಲರ್ ನಿಮಗೆ ಗೊತ್ತಿರಲೇಬೇಕು ಗ್ಲೊನಾಸ್ ರಷ್ಯಾದ್ದು ಸರಿ ಇದೆ ಗೆಲ್ಲಿಲಿಯೋ ಜಪಾನ್ದಲ್ಲ ಗೆಲಿಲಿಯೋ ಯುರೋಪ್ ಯೂನಿಯನ್ದು ಯುರೋಪ್ ಯೂನಿಯನ್ದು ಒಂದು ಸ್ಪೇಸ್ ಇದೆ ಅವರು ಡೆವಲಪ್ ಮಾಡಿರೋದು ನಾವಿಕ್ ಇಂಡಿಯಾ ಸಿಂಪಲ್ ಇದೆ ಆದರೂ ಕೂಡ ಇದನ್ನು ಎಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಸರಿ ಮಾಡಿದರೆ ಇನ್ನು ಮೂವತ್ತು ಪರ್ಸೆಂಟ್ ಜನ ಕನ್ಫ್ಯೂಸ್ ಮಾಡ್ಕೊತ ಇದ್ದಾರೆ ಸಿಂಪಲ್ ಪ್ರಶ್ನೆ ಇದು ಬೈಡು ಅನ್ನೋದು ಬಿ ಡಿ ಎಸ್ ಅಂತ ಕರಿತೀವಿ ಚೀನಾದ್ದು ಬೈಡು ಗೆಲೀಲಿಯಾ ಯುರೋಪ್ದು ಗ್ಲೋನಾಸ್ ಐ ಆರ್ ಎನ್ ಎಸ್ ಎಸ್ ಅಥವಾ ನಾವಿಕ್ ಇಂಡಿಯಾದ್ದು ಕ್ವಾಜಿಝೆನಿತ್ ಸ್ಯಾಟಲೈಟ್ ಸಿಸ್ಟಮ್ ಕ್ಯೂ ಝೆಡ್ ಎಸ್ ಎಸ್ ಅನ್ನೋದು ಜಪಾನ್ದಿದು ಬಾ ಮತ್ತು ಅಮೇರಿಕದ್ದು ಜಿ ಪಿ ಎಸ್ ಗೊತ್ತು ಇಷ್ಟು ಗೊತ್ತಿದ್ರೆ ಮುಗಿದೋತಿ ಇರೋದೇ ಆರಿದು ಆರನ್ನು ಕಲ್ತ್ಕೊಂಡ್ಬಿಟ್ರೆ ಒಂದು ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡ್ಬೋದು ದೆನ್ ದೇಸಿ ತಳಿ ಅಂದರೆ ನಮ್ಮ ಡೊಮೆಸ್ಟಿಕ್ ಬ್ರೀಡ್ಗಳ ಕಡೆ ಬಂದರೆ ಅಮೃತ್ ಮಹಲ್ ಮತ್ತು ಹಳ್ಳಿ ಕಾರು ಹಸುವಿನ ತಳಿ ಇದು ಗೊತ್ತೇ ಇರುತ್ತೆ ಭಾಳ ಎಕ್ಸಾಂಪಲ್ ಕೇಳಿದ್ದೀರಾ ಅಮೃತ್ ಮಹಲ್ ಹಸುವಿನ ತಳಿ ಹಳ್ಳಿ ಹಸುವಿನ ತಳಿ ಮುದೋಳ ಅಂತೂ ದೊಡ್ಡ ಸುದ್ದಿಯಲ್ಲಿರೋದು ನಾಯಿ ತಳಿ ಅದು ಗೊತ್ತೇ ಇರುತ್ತೆ ಆ್ಯಂಡ್ ದೆನ್ ಗಿರಿರಾಜ ಸ್ವರ್ಣಧಾರ ಅನ್ನೋದು ಗಿರಿರಾಜ ಅನ್ನೋದು ಮೇಕೆ ಅಲ್ಲ ಅದು ಕೋಳಿ ದೊಡ್ಡ ಕೋಳಿ ಐದಾರು ಕೆ ಜಿ ತೂಕ ಬರುತ್ತದು ಗಿರಿರಾಜ ಮತ್ತು ಸ್ವರ್ಣಧಾರಗಳು ಮೇಕೆ ತಳಿಯಾಗಿದ್ದಾವೆ ಬನ್ನೂರು ಅಥವಾ ಬಂಡೂರ ಬಂಡೂರ ಕುರಿ ಅಂದ್ರೆ ಅದೇ ಬನ್ನೂರು ಕುರಿ ಅಂದರೆ ಡೆಕ್ಕನ್ ಕುರಿ ಇವೆಲ್ಲ ಕುರಿ ತಳಿಯಾಗಿದೆ ಅಲ್ಲಿಗೆ ಇಲ್ಲಿ ತಪ್ಪಿದ್ದಿದ್ದು ಸಿ ಗಿರಿರಾಜ ಸ್ವರ್ಣಧಾರ ಅನ್ನೋದು ಮೇಕೆ ತಳಿಯಲ್ಲ ಅದು ಕುರಿ ಕೋಳಿ ತಳಿ ಅನ್ನೋದು ನಮಗೆ ಗೊತ್ತಿರಬೇಕು ಕೋಳಿ ತಳಿಯಾಗಿದೆ ಅದು ಶ್ ಬ್ರೀಡ್ ಆಗಿದೆ ಅಂದರೆ ನಮಗೆ ಗೊತ್ತಿರಬೇಕು ದೆನ್ ರೈಟ್ ಆನ್ಸರ್ ಎಂಬತ್ತೊಂದು ಪರ್ಸೆಂಟ್ ಜನ ಮಾಡಿದ್ದೀರಾ ಸೊ ಹ್ಯಾಪಿ ನೆಕ್ಸ್ಟ್ ಬರೋಣ ಕೆಲವು ಡೌಟ್ಸ್ ಆ್ಯಂಡ್ ಕ್ಲಾರಿಫಿಕೇಷನ್ ಕೇಳಿದ್ರಲ್ಲ ಹಣದ ಪೂರೈಕೆ ವಿಚಾರದಲ್ಲಿ ಕಡಿಮೆ ದ್ರವ್ಯದ ರೂಪ ಅಂದರೆ ಲೋ ಲಿಕ್ವಿಡ್ ಫಾರ್ಮಲ್ಲಿರುವಂಥ ಮನಿ ಸಪ್ಲೈ ಎಮ್ ಒನ್ ಎಮ್ ಟು ಎಮ್ ತ್ರೀ ಎಮ್ ಫೋರ್ ಅಂತೆಲ್ಲ ಬರುತ್ತೆ ಅದು ಅದರ ಡೀಟೇಲ್ ಆಗಿ ನಮ್ಮ ಗರಣಿ ಕೃಷ್ಣಮೂರ್ತಿಯವರೇ ನಮ್ಮ ಜೊತೆ ಇದ್ದಾಗ ನಾನು ಮಧ್ಯೆ ಬಂದು ಕತೆ ಹೇಳ್ತಕ್ಕೋರೋದು ಟೈಮ್ ವೇಸ್ಟ್ ಮಾಡೋದು ನೀಡಿಲ್ಲ ನಾಳೆ ಅಥವಾ ನಡೆದ ಇದ್ರ ಬಗ್ಗೆ ಡೀಟೇಲ್ ಕ್ಲಾಸ್ ಬರುತ್ತೆ ಅಲ್ಲಿ ಮತ್ತು ಕ್ಲಾರಿಫೈ ಮಾಡ್ತಾರೆ ಸರಿ ಉತ್ತರ ಇದಕ್ಕೆ ಎಮ್ ತ್ರೀ ಅಲ್ಲ ಎಮ್ ಫೋರ್ ಈಗ ಚೇಂಜ್ ಮಾಡಿದ್ದೀವಿ ಈಗ ಯಾರು ಟೆಸ್ಟ್ ತಗೋತಾರೆ ಅವರಿಗೆ ಎಮ್ ಫೋರ್ ಇಸ್ ದ ರೈಟ್ ಆನ್ಸರ್ ಇದು ನಿಮಗೆ ಗೊತ್ತಿರಲಿ ದೆನ್ ಇನ್ನೊಂದು ಮೇಣದ ಬತ್ತಿ ಶೂನ್ಯ ಗುರುತ್ವಾಕರ್ಷಣೆ ಇಲ್ಲಿ ಉರಿದರೆ ಏನಾಗುತ್ತದೆ ಅಂತ ಉರಿದರೆ ಅಂತಲೇ ಕೇಳ ಹೋಗಿದೆ ಇಲ್ಲಿ ಹಾಗಾಗಿ ಉರಿಯುವುದಿಲ್ಲ ಅಂತ ನಾವು ಕೊಟ್ಟಿರೋದು ತಪ್ಪು ಉತ್ತರನೇ ಅದು ಚೇಂಜ್ ಏನಾಗಬೇಕು ಇಲ್ಲಿ ರಿವೈಸ್ಡ್ ಅಂತಂದರೆ ಬೀಗ್ ಬರಬೇಕು ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿರುತ್ತೆ ಇದು ನಾಸಾದವ್ರು ಭಾಳ ಹಿಂದೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನೈಂಟೀಸಲ್ಲೇ ಜೀರೋ ಗ್ರಾವಿಟಿನಲ್ಲಿ ಅಥವಾ ಮೈಕ್ರೊಗ್ರಾವಿಟಿನಲ್ಲಿ ಇಟ್ಟಾಗ ಆ ಕ್ಯಾಂಡಲ್ಲು ಗೋಳಾಕಾರವಾಗಿ ಕನ್ವರ್ಟ್ ಆಗಿದೆ ಹಾಗಾಗಿ ರೈಟ್ ಆನ್ಸರ್ ಇಲ್ಲಿ ಆಗಬೇಕಾಗಿರೋದು ನಮಗೆ ಆಪ್ಷನ್ ಬಿ ನಾಟ್ ಎ ಮೇಣದ ಬತ್ತಿ ಜ್ವಾಲೆ ಗೋಳಾಕಾರವಾಗಿರುತ್ತೆ ಓಕೆ ಇಲ್ಲಿ ಮೂರೇ ಚಂದ್ರಾಯಣದ ಬಗ್ಗೆ ಒಂದು ಈ ಎಮ್ ಒನ್ ಎಮ್ ಟು ಬಗ್ಗೆ ಒಂದು ಎರರ್ ಆಗಿದ್ದೀವಿ ಆ್ಯಂಡ್ ಮೇಣದ ಬತ್ತಿ ಇನ್ಯಾವುದು ನಾವು ಎರರ್ ಮಾಡಿಲ್ಲ ನೀವು ಎರರ್ ಅಂದ್ಕೊಂಡಿದ್ದೀರಾ ನೀವು ತಪ್ಪು ಆಗಿದ್ದನ್ನು ಸರಿ ಕಲಿತಾ ಇದ್ದೀನಿ ಅಂತ ಖುಷಿ ಪಡಬಿಟ್ರೆ ಇಷ್ಟು ದಿನ ತಿಳ್ಕೊಂಡಿದ್ದೆ ನಾನು ಸರಿ ಅಂತ ಈಡಾಗಬಾರ್ದು ಅಪ್ಡೇಟ್ ಯುವರ್ ಸೆಲ್ಫ್ ಇನ್ನು ಉಳ್ಕಿದ್ದಕ್ಕೆಲ್ಲ ಕ್ಲಾರಿಟಿ ಮಾಡೋದಾದರೆ ನೈಋತ್ಯ ಮಾನ್ಸೂನ್ ಅಂತ್ಯದ ಅವಧಿಯಲ್ಲಿ ಬೆಳೆಯುವ ಬೆಳೆಯನ್ನು ಏನೆಂದು ಕರೆಯಲಾಗುತ್ತದೆ ಇಲ್ಲಿ ಖಾರಿಫ್ ಬೆಳೆ ಉತ್ತರ ಸರಿ ಇದೆ ಇಲ್ಲಿ ಕ್ವಶನ್ ಪೇಪರಲ್ಲಿ ನೋಡಿರ್ತೀರ ಫಸ್ಟ್ ಪೇಜಲ್ಲೇ ಹಾಕ್ಬಿಡ್ತಾರೆ ಲಾಸ್ಟ್ ಪೇಜಲ್ಲಿ ಹಾಕಿರ್ತಾರೆ ಇಂಗ್ಲೀಷ್ ಮತ್ತು ಕನ್ನಡ ವರ್ಷನಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡಲಾಗಿದೆ ನಿಮಗೆ ಕನ್ನಡದಲ್ಲಿ ಡೌಟ್ ಬಂದರೆ ಇಂಗ್ಲೀಷನ್ನು ನೋಡಬೇಕು ಅಂತಿಮವಾಗಿ ನಾವು ಇಂಗ್ಲೀಷನ್ನು ಪರಿಗಣಿಸುತ್ತೇವೆ ಅಂತ ನಾವಿಲ್ಲಿ ಮಾಡಿದ್ದೀವಿ ಆದರೆ ಸಮರ್ಥನೆ ಅಂತ ಅಲ್ಲ ವಾಟ್ ಈಸ್ ದ ಕ್ರಾಪ್ ಗ್ರೋನ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಪ್ರಶ್ನೆ ಇಂಗ್ಲೀಷಲ್ಲಿ ಸ್ಪಷ್ಟವಾಗಿದೆ ಸ್ಪಷ್ಟ ಇಂಗ್ಲೀಷ್ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕಾರಿಫ್ ಅಂತ್ಯದ ಅವಧಿಯಲ್ಲಿನ ಪದವನ್ನು ಅಲ್ಲಿ ನಾವು ಕನ್ನಡದಲ್ಲಿ ತಪ್ಪು ಮಾಡಿದೀವಿ ಅಂತ್ಯದ ಇರಬಾರ್ದಿತ್ತು ಆದರೆ ನೈಋತ್ಯ ಮಾನ್ಸೂನ್ ಅಂತ್ಯ ಅಂದರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ವೇಳೆಗೆ ರಾಬಿ ಬೆಳೆಯೋದಿಲ್ಲ ಸೆಪ್ಟೆಂಬರ್ ವೇಳೆಗೆ ರಾಬಿ ಬೆಳೆಯಲ್ಲ ಅಂದರೆ ಯು ಶುಡ್ ಗೋ ಫಾರ್ ಖಾರೀಫ್ಗೆ ಹೋಗಬೇಕು ಹಾಗಾಗಿ ಇಲ್ಲಿ ನಮ್ಮದು ಅಂತ್ಯದ ಪದ ತಪ್ಪಿದೆ ಬಟ್ ಯು ಶುಡ್ ಕರೆಕ್ಟ್ ಇಟ್ ಕಾರಿಫ್ ಈಸ್ ರೈಟ್ ಇಲ್ಲೇನು ಮತ್ತು ವ್ಯತ್ಯಾಸ ಮಾಡೋಂಥದ್ದು ಏನಿಲ್ಲ ಮತ್ತು ಅರ್ಥಿಂಗ್ ರಿಲೇಟೆಡ್ಡಾಗಿ ಪ್ರಶ್ನೆ ಕೇಳಿದ್ವಿ ಇದು ಬಿ ಮಾತ್ರ ಅಂತ ಕೆಲವರು ವಾದ ಉಪಕರಣವನ್ನು ಯಾವುದೇ ಹಾನಿಯಾಗದಂತೆ ರಕ್ಷಿಸಲಿಕ್ಕಾಗಿ ಅಂತ ನೀವು ಅರ್ಥಿಂಗ್ ಇಲ್ಲದೆ ಇದ್ದಾಗ ನಿಮ್ಮ ಡಿವೈಸ್ಗಳನ್ನ ಮುಟ್ಟರೆ ಕರೆಂಟ್ ಶಾಕ್ ಹೊಡೆಯುತ್ತೆ ವಿದ್ಯುತ್ ಆಘಾತವನ್ನು ತಡೆಗಟ್ಟಲು ಅದು ಸರಿ ಇದೆ ಅದರ ಜೊತೆಗೆ ಶಾರ್ಟ್ ಸರ್ಕ್ಯೂಟ್ ಆಗುವುದನ್ನು ತಡೆಯಲು ಅದು ಕರೆಕ್ಟ್ ಇದೆ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನು ಕೂಡ ತಡೆಯುತ್ತೆ ಬಿ ಆ್ಯಂಡ್ ಸಿ ಇಸ್ ರೈಟ್ ಆನ್ಸರ್ ಇಲ್ಲೇನು ಡೌಟ್ ಬೇಕಾಗಿಲ್ಲ ಬಿ ಆ್ಯಂಡ್ ಸಿ ರೈಟ್ ಯಾವುದೋ ಎಕ್ಸಾಮಲ್ಲಿ ಬಿ ಅಷ್ಟೇ ಕಿ ಆನ್ಸರ್ ಕೊಟ್ಟಿದ್ದಾರೆ ಸಿ ಕೊಟ್ಟಿಲ್ಲ ಅಂದರೆ ಸಿ ಆಲ್ಸೋ ಕರೆಕ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ಬರೋಣ ಪ್ರಾದೇಶಿಕ ಚಾನಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿರೂಪಕ ಅಥವಾ ಭಾಷೆ ಯಾವುದು ಅಂತ ಕೇಳಿದ್ವಿ ಇಲ್ಲಿ ಪಕ್ಕ ಇದೆ ಕ್ಲಿಯರ್ ಇದೆ ಇಂಗ್ಲೀಷಲ್ಲೂ ಕನ್ನಡದಲ್ಲೂ ರೀಜನಲ್ ಎ ಐ ನ್ಯೂಸ್ ಅಂತ ರೀಜನಲ್ ಬಂದಾಗ ಒಡಿಶಾ ಇಸ್ ರೀಜನಲ್ ಆ್ಯಂಕರ್ ಹೆಸರು ಲೀಸಾ ಕರೆಕ್ಟ್ ಇದೆ ಮತ್ತು ಕೆಲವರು ಅಬ್ಜೆಕ್ಷನ್ ಹಾಕಿದ್ದೀರಿ ಯಾಕೆ ಅಂತ ಅಂದರೆ ಸರ್ ಇಂಡಿಯಾ ಟುಡೇ ಗ್ರೂಪು ಸನಾ ಇಸ್ ದ ಫಸ್ಟ್ ಅಂತ ಇಂಡಿಯಾ ಟುಡೇ ಗ್ರೂಪು ಸನಾ ಇಸ್ ಫಸ್ಟು ಮಾರ್ಚಲ್ಲಿ ನಡೆದಿದ್ದು ನಮಗೂ ಗೊತ್ತು ನಾವು ಕೇಳಿರೋದು ಜೂನ್ ಜೂನ್ ಜುಲೈ ಪ್ರಶ್ನೆ ಇದು ಇದಕ್ಕೆ ಮತ್ತು ಏನು ಪ್ರಶ್ನೆ ಬರಬೇಕು ಭಾರತದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಕರ್ ಯಾರು ಯಾವ ಚಾನಲ್ ಅಂದರೆ ಇಂಡಿಯಾ ಟುಡೇ ಗ್ರೂಪ್ ಮತ್ತು ಸನಾ ಕರೆಕ್ಟು ನಾವು ಕೇಳಿದ್ದು ಪ್ರಾದೇಶಿಕ ಪ್ರಾದೇಶಿಕಕ್ಕೆ ಲೀಸಾ ಒಡಿಶಾ ಕರೆಕ್ಟ್ ಆಗುತ್ತೆ ಹಾಗಾಗಿ ನಿಮ್ಮ ನಾಲೆಡ್ಜನ್ನು ಎರರ್ ಕಡಿಮೆ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಬಿಟ್ಟರೆ ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಅಲ್ಲ ಇನ್ನು ಕೊನೆ ಪ್ರಶ್ನೆ ಒಂದು ಅಬ್ಜೆಕ್ಷನ್ ಇದ್ದಿದ್ದು ಹಸಿರು ಮನೆಗೆ ಯಾವುದು ಹೆಚ್ಚು ಕೊಡುಗೆ ಕೊಡುತ್ತೆ ಅಂತ ಇಲ್ಲಿ ಕೇಳಿದ್ದೀವಿ ಇಲ್ಲಿ ಕೊಟ್ಟಿರುವ ಚಾಯ್ಸಲ್ಲಿ ನೀವು ಹುಡ್ಕೋಬೇಕು ನೀವು ಸರ್ ವಾಟ್ರ್ ವೇಪರು ಕಾರ್ಬನ್ ಡೈಆಕ್ಸೈಡು ಅಂತ ಅಂದರೆ ನಾವು ಕೇಳೋಕ್ಕಾಗಲ್ಲ ಇಲ್ಲಿ ಕಾರ್ಬನ್ ಡೈಆಕ್ಸೈಡೂ ಇಲ್ಲ ವಾಟರ್ ವೇಪರೂ ಇಲ್ಲ ಇರೋ ನಾಲ್ಕು ಚಾಯ್ಸಲ್ಲಿ ಬಂದಾಗ ಸಿ ಎಚ್ ಫೋರ್ ಮೀಥೇನ್ ಇಸ್ ಕರೆಕ್ಟ್ ಆನ್ಸರ್ ಮತ್ತು ನಾವು ತಿಳ್ಕೊಂಡಿರೋ ತಪ್ಪ ತಪ್ಪಲ್ಲ ಇಲ್ಲಿರೋ ಚಾಯ್ಸಲ್ಲಿ ಬಂದಾಗ ನಿಮಗೆ ರ್ಯಾಂಕಿಂಗ್ ಗೊತ್ತಿರಬೇಕು ರ್ಯಾಂಕಿಂಗ್ ಏನು ವಾಟರ್ ವೇಪರ್ ಇಸ್ ದ ಫಸ್ಟ್ ವಾಟರ್ ವೇಪರ್ ಅಲ್ಲಿಲ್ಲ ಕಾರ್ಬನ್ ಡೈಆಕ್ಸೈಡ್ ಸೆಕೆಂಡ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿಲ್ಲ ನೆಕ್ಸ್ಟ್ ಇರೋದು ಮೀಥೆನ್ ಮೀಥೆನ್ ಇಸ್ ತರ್ಡ್ ಈ ಚಾಯ್ಸ್ ಚಾಯ್ಸೊಳ್ಳಿ ಮೀರ್ಡ್ ಇಲ್ಲದೆ ಇದ್ದಾಗ ಮೀಥೆನ್ನೇ ಚಾಯ್ಸ್ ತೊಗೋಬೇಕು ಇಲ್ಲಿ ನಾವೇನು ನಿಮಗೆ ತಪ್ಪು ಕಲಿಸ್ಬೇಕು ಅಂತಲೂ ಇಲ್ಲ ಈ ಥರ ಪ್ರಶ್ನೆ ಬಂದಾಗ ಸರಿಯಾದ ಉತ್ತರ ಕೊಡೋಕೆ ರೆಡಿಯಾಗಿರಿ ವಾಟರ್ ವೇಪರ್ ಗ್ರೀನ್ ಹೌಸ್ನ ಅತಿ ದೊಡ್ಡ ಕೊಡುಗೆ ಕೊಡೋವಂಥದ್ದು ಕಾರ್ಬನ್ ಡೈಡಾಕ್ಸೈಡ್ ಸೆಕೆಂಡ್ ಇರೋದು ಮೀಥೇನು ನೈಟ್ರಸ್ ಆಕ್ಸೈಡು ಓ ಓಝೋನ್ ಓಝೋನ್ ಕೂಡ ಒಂದು ಗ್ರೀನ್ ಗ್ಯಾಸ್ ಗ್ಯಾಸಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ಸಿ ಎಫ್ ಸಿಗಳು ಎಚ್ ಎಫ್ ಸಿಗಳು ಆ್ಯಂಡ್ ಕಾರ್ಬನ್ಸ್ಗಳು ಸಿ ಎಫ್ ಫೋರು ಸಿ ಟು ಎಫ್ ಸಿಕ್ಸು ಈ ಥರ ಹಲವಾರು ಈ ಥರ ಏನು ಗ್ರೀನ್ಹೌಸ್ ಗ್ಯಾಸಾಗಿ ಕೆಲಸ ಮಾಡ್ತವೆ ಓಕೆ ಸ್ನೇಹಿತರೆ ನಾವು ನಿಮಗೆ ಇರಿಟೇಟ್ ಮಾಡಬೇಕಂತನೋ ನಿಮಗೆ ಕಿರಿಕ್ ಮಾಡಬೇಕಂತನೋ ಕೇಳೋದಲ್ಲ ನಿಮ್ಮ ತಪ್ಪುಗಳನ್ನು ಕಡಿಮೆ ಮಾಡಿ ನಿಮ್ಮನ್ನು ಹೆಚ್ಚು ಶಾರ್ಪ್ ಫರ್ಫೆಕ್ಟ್ ಮಾಡಿ ಫೀಲ್ಡಿಗೆ ಬಿಡಬೇಕು ಅಂತ ನೀವು ಚೋಟ ಮೋಟ ಮಗ್ಗಿ ಪುಸ್ತಕಗಳು ಒಂದು ಲಾಟ್ಪುಟ್ ಕೋಚಿಂಗ್ ತೊಗೊಂಡಿದ್ದೀರಾ ಕೂಡಲೇ ನಾವು ಅದನ್ನು ಪರ್ಫೆಕ್ಟ್ ಅನ್ನೋಕ್ಕೆ ಬರೋಲ್ಲ ಇಲ್ಲಿ ಯಾರು ಕ್ವಶನ್ ಪೇಪರ್ ತಗೋತಾ ತೆಗೀತಾರೋ ಅವ್ರ ಲೆವೆಲ್ಗೆ ಥಿಂಕ್ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾಯಿದ್ದೀವಿ ಕ್ರ್ಯಾಶ್ ಕೋರ್ಸ್ ಅಂದರೆ ಸುಮ್ಮನೆ ಬಂದು ಅರ್ಧ ಗಂಟೆ ಮಾತಾಡೋಗೋದಲ್ಲ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಆಗೋದಕ್ಕೆ ಒಬ್ಬೊಬ್ರು ದಿನಕ್ಕೆ ಐದೈದು ಗಂಟೆ ಕೆಲಸ ಮಾಡ್ತೀವಿ ಅಂದರೆ ಒಂದು ಗಂಟೆಗೆ ನಾಲ್ಕೇ ಕ್ವಶನ್ ಔಟ್ಪುಟ್ ಬರ್ತಾ ಇರೋದು ನಮ್ಮದು ಅಲ್ಲಿಗೆ ನಾಲ್ಕು ಒಂದು ಪೇಪರ್ ರೆಡಿ ಆಗೋದಕ್ಕೆ ಒಂದು ಇಪ್ಪತ್ತು ಮೂವತ್ತು ಗಂಟೆಗಳ ಪರಿಶ್ರಮ ಇರುತ್ತೆ ನಿಮಗೆ ಇರಿಟೇಟ್ ಮಾಡಬೇಕು ಅಂತ ನಾವಂತೂ ಟ್ರೈ ಮಾಡ್ತಾ ಇಲ್ಲ ಅದಕ್ಕೋಸ್ಕರನೇ ಇಷ್ಟು ಜನ ಒಪ್ಕೊಂಡಿದ್ದೀರಾ ನಾಲ್ಕು ಟೆಸ್ಟ್ ಎಂಬತ್ತು ಸಾವಿರ ಜನ ತಗೋತೀರ ಅಂದರೆ ದಟ್ಸ್ ಅ ಪ್ರೌಡ್ ಮೂಮೆಂಟ್ ಇನ್ನೂ ದೊಡ್ಡ ದಾಖಲೆಯನ್ನು ಬರೋದಕ್ಕೆ ನೀವು ನಮ್ಮ ಜೊತೆಗೆ ಇರಬೇಕು ಏನಾದರೂ ನಿಮಗೆ ಹರ್ಟ್ ಆಗೋಗಿ ಮಾತಾಡಿದರೆ ಎಕ್ಸ್ಟ್ರೀಮ್ಲಿ ಸಾರಿ ಫಿಫ್ತ್ ಟೆಸ್ಟ್ ಮೂವತ್ತನೇ ಇರುತ್ತೆ ಝೀರೋ ಎರರ್ ಜೊತೆ ಬರೋಕ್ಕೆ ನಾವಂತೂ ಟ್ರೈ ಮಾಡ್ತೀವಿ ಯಾಕೆಂದರೆ ಹಿಂದೆ ಎರಡು ಟೆಸ್ಟಲ್ಲಿ ಸಣ್ಣ ಸಣ್ಣ ಎರರ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಟೆಸ್ಟ್ ಜೀರೋ ಎರರ್ ನೀವು ರೆಡಿ ಆಗಿರಿ ಟು ಗೆಟ್ ಮೋರ್ ಸ್ಕೋರ್ ಟಫ್ ಪ್ರಿಪ್ರೇಷನ್ ಆಗ್ತಾ ಬರಲಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ